नमस्कार वीक्षकरे निम्मेल्लरिगोंदिना बीजीएस क्लिनिकल्स ग्लोबल हॉस्पिटल अर्पिसिरुवंत हेल्थ केयर निरपसारद कार्यक्रम के स्वागत इवत्तिन कार्यक्रम स्पर्धक्के नानु निम्मोंदिगिदीनि वरलक्ष्मी हागे इवत्तिन कार्यक्रमदल्लि नावु निम्मगोस्कर तंदिरुवंत ओंदु कायिलेय विचार अंतंद्रे ई ब्रेन अल्लि आगुवंत अटैक्स अंद्रे ब्रेन अल्लि याव रीतियाद अटैक्स आगुत्ते सो ब्रेन अटैक्स अंद्रे एनन्न माडबेकु याव रीतियाद ट्रीटमेंट गळु इदक्के सिग्तवे हागेने यावेल्ल रीतियाद ओंदु तोंदरेगळिंद नावु बळल्ता होग्तीरि ब्रेन अटैक्स एल्लदक्कू माहितिन कोडोदक्के इवत्तिन कार्यक्रमदल्लि नम्मोंदिगिदरे ब्रेन्स फौंडर्स चेर्मन हागू डैरेक्टर आगिरुवंत न्यूरो सैन्स गळ्ळि सो डैरेक्टर आगिरुवंत नम्मोंदिगिरुवंतरु डाक्टर एन के वेंकटरमण अवरु बन्नि मोदलिगे अवरन्न कार्यक्रमक्के परमाड्कोण नमस्ते डॉक्टर कार्यक्रम के स्वागत नमस्कार इवत्तिन कार्यक्रमदल्लि नीवु ब्रेन अटैक्स न बग्गे माहितिन कोड्ता इद्दीरा मोट्टमोदलनेदागि ई ब्रेन अटैक्स अंद्रे एनु डाक्टर इदु ब्रेन अटैक अंद्रे ओंदु कैटास्ट्रोफिक इवेंट अदु सडन आगि ओके मेदळल्लि इरुवंत ओंदु कलस एल्ल निल्तोगिबिडुत्ते अदरिंद देहदल्लि परिणामगळु एनिरुत्ते अंद्रे सडन आगि ओंदु कै काल कलस माडदे इल्लदंग आगोदु मातु इल्लदे हंग आगोदु सेन्सेशन होट्टोगि बरोदु अथवा ज्ञान तप्पोगोदु ಇಂತವಲ್ಲ ಪರಿಣಾಮಗಳು ಸಡನ್ ಆಗಿ ಆಗಿರೋದ್ರಿಂದ ಅದನ್ನ ನಾವು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ ಯಾಕಂದ್ರೆ ಇದು ಸಡನ್ ಆಗಿ ಆಗುತ್ತೆ ಯಾವಾಗದ ಡೇ ಟೈಮ್ ಆಗಬಹುದು ಮೋಸ್ಟ್ಲಿ ನೈಟ್ ಟೈಮ್ ಆಗುತ್ತೆ ಸೋ ಯಾರಿಗೆ ಆದರೂ ಆಗಬಹುದು ಅದಕ್ಕೋಸ್ಕರ ಇದನ್ನ ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ ಓಕೆ ಈ ಬ್ರೈನ್ ಅಟ್ಯಾಕ್ ಸಮಸ್ಯೆಗಳು ಅಂತ ಬಂದಾಗ ಇದರಲ್ಲಿ ಟೈಪ್ಸ್ ಅಂತ ಏನಾದರೂ ಇದೆಯಾ ಸೋ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಬ್ರೈನ್ ಸಮಸ್ಯೆಗಳು ಕಾಣಿಸ್ತಾ ಹೋಗಬಹುದು ಸೋ ಹಾಗಾಗಿ ಸೋ ಯಾವೆಲ್ಲ ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ ಡಾಕ್ಟರ್ ಸಿ ಬ್ರೈನ್ ಅಟ್ಯಾಕ್ ಅಂದ್ರೆ ಇದರಲ್ಲಿ ಅನೇಕ ಟೈಪ್ಸ್ ಇರುತ್ತೆ ಮೊದಲನೆಯದು ಬ್ರೈನ್ ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗೋದು ಅದನ್ನೇ ಸರ್ವಸಾಧಾರಣವಾಗಿ ಎಲ್ಲರೂ ಬ್ರೈನ್ ಸ್ಟ್ರೋಕ್ ಅಂತ ಹೇಳ್ತಾರೆ ಸೋ ಸ್ಟ್ರೋಕ್ ಅಂದ್ರೆ ಒಂದು ತರ ಪಾರ್ಶ್ವವಾಯು ಆಗಿದೆ ಪ್ಯಾರಾಲಿಸಿಸ್ ಆಗಿದೆ ಆ ತರ ಓಕೆ ಎರಡನೆಯದು ಬ್ರೈನ್ ಒಳಗಡೆ ರಕ್ತಸ್ರಾವ ಆಗಬಹುದು ಯಾಕಂದ್ರೆ ರಕ್ತ ನಾಳ ಒಡೆದಾಗ ರಕ್ತಸ್ರಾವ ಆದಾಗ ಅದನ್ನ ನಾವು ಬ್ರೈನ್ ಹೆಮರೇಜ್ ಅಂತ ಹೇಳ್ತೀವಿ ಇದು ಎರಡನೇ ಟೈಪ್ ಮೂರನೆಯದು ಬ್ರೈನ್ ಸುತ್ತೂರ ಅಡಿನಲ್ಲಿ ರಕ್ತನಾಳಗಳಿಂದ ಕೆಲವು ಸಲ ಒಂದು ಬಲೂನ್ ತರ ಒಂದು ಸಣ್ಣ ಬೆಬ್ಬುಗಳು ಬರುತ್ತೆ ಅದರಿಂದ ಯಾವುದಾದರೂ ಒಡೆದೋಗಿದ್ರೆ ಸುತ್ತಮುತ್ತ ಇರುವಂತ ಪದರಗಳಲ್ಲಿ ಅದು ರಕ್ತಸ್ರಾವ ಆಗುತ್ತೆ ಅದನ್ನೇ ನಾವು ಸಬರಕ್ನಾಯ್ಡ್ ಹೆಮರೇಜ್ ಅಂತ ಹೇಳ್ತೀವಿ ನಾಲ್ಕನೇ ವೆರೈಟಿ ಏನೆಂದರೆ ಬ್ರೈನ್ ಗೆ ರಕ್ತನಾಳಗಳು ರಕ್ತ ತಗೊಂಡು ಹೋಗುತ್ತೆ ವೈನ್ಸ್ ಅಂತ ಅದನ್ನ ರಕ್ತ ಮತ್ತೆ ವಾಪಸ್ ಕರ್ಕೊಂಡು ಬರುತ್ತೆ ಹಾರ್ಟ್ಗೆ ಈ ವೈನ್ಸ್ ಅಲ್ಲಿ ಯಾವುದೇ ಆ ತರ ಬ್ಲಾಕ್ ಆದರೆ ಅದು ರಕ್ತನಾಳ ಬ್ಲಾಕ್ ಆಗಿಬಿಟ್ಟು ಪ್ರೆಷರ್ ಜಾಸ್ತಿ ಆಗಿ ಅದರಲ್ಲಿ ಒಳಗಡೆ ಬ್ರೈನ್ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಇದನ್ನೇ ವೀನಸ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ ಯಾಕಂದ್ರೆ ಮೊದಲನೇದು ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ ಮೆದಳು ದೇಹದಲ್ಲಿರುವಂತ ಎಲ್ಲ ಅಂಗಗಳಲ್ಲಿ ಹಗಲಾಗಲಿ ರಾತ್ರಿ ಆಗಲಿ ಕೆಲಸ ಮಾಡ್ತಾ ಇರುವಂತ ಒಂದು ಅಂಗ ಅದಕ್ಕೆ ಪ್ರತಿ 100 ಗ್ರಾಂ ಬ್ರೈನ್ ಟಿಶ್ಯೂಗೆ 55 ಎಂಎಲ್ ಆಫ್ ಬ್ಲಡ್ ಪ್ರತಿ ನಿಮಿಷಕ್ಕೆ ಬೇಕಾಗುತ್ತೆ ಸೋ ಇದನ್ನೇ ಸಪ್ಲೈ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಒಂದು ಬ್ಯೂಟಿಫುಲ್ ಸೃಷ್ಟಿ ಒಂದು ಮಾಡಿ ಆಗಿದೆ ಅದಕ್ಕೆ ಮುಂದುಗಡೆ ಎರಡು ರಕ್ತನಾಳಗಳಿರುತ್ತೆ ಅದನ್ನೇ ಕ್ಯಾರೋಟಿಡ್ ಆರ್ಟರೀಸ್ ಅಂತ ಹೇಳ್ತೀವಿ ಅದು ಮುಂದುಗಡೆ ಇರುವಂಥದ್ದು ಹಿಂದುಗಡೆ ಎರಡು ವರ್ಟೆಬ್ರಲ್ ಆರ್ಟರೀಸ್ ಅಂತ ಇರುತ್ತೆ ಈ ನಾಲ್ಕು ಆರ್ಟರೀಸನ್ನು ಎಲ್ಲರೂ ಒಳಗಡೆ ಒಂದು ಸುತ್ತೂರ ಒಂದು ಸರ್ಕಲ್ ಥರ ಮಾಡಿ ಸರ್ಕಲ್ ಆಫ್ ವಿಲ್ಲೀಸ್ ಅಂತ ಬ್ರೈನ್ ಅಡಿನಲ್ಲಿರುತ್ತೆ ಯಾಕೆ ಈ ಇದಂದರೆ ನಮಗೆ ವಾಟರ್ ಸಪ್ಲೈ ಒಂದು ಕಡೆ ಬ್ಲಾಕ್ ಆಗಿದ್ರೆ ಇನ್ನೊಂದು ಕಡೆ ತೊಂದರೆ ಆಗಬಾರ್ದಂತ ಯಾವ ರೀತಿ ಆಗಿದೋ ಸೃಷ್ಟಿಯಲ್ಲೇ ಒಂದು ವಿಶೇಷವಾದಂಥ ಅರೇಂಜ್ಮೆಂಟ್ ಮಾಡಲಾಗಿದೆ ಯಾಕಂದರೆ ಯಾವುದೇ ರಕ್ತನಾಳಗಳಲ್ಲಿ ತೊಂದರೆ ಬಂದರೇನು ಬ್ರೈನ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಬಾರದು ಅಂತ ಉದ್ದೇಶದಿಂದ ಸೊ ಆದರೆ ಅನೇಕ ಕಾರಣಗಳಿಂದ ಯಾವುದೇ ರಕ್ತನಾಳಗಳಲ್ಲಿ ತೊಂದರೆ ಬಂದಾಗ ಅದು ಬ್ಲಾಕ್ ಆದಾಗ ಈ ರೀತಿ ಬ್ರೈನ್ ಅಟ್ಯಾಕ್ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಇದರಲ್ಲಿ ಸರ್ವಸಾಧಾರಣವಾಗಿ ಕಾಮನೆಸ್ಟ್ ಟೈಪ್ ಆಫ್ ಬ್ರೈನ್ ಅಟ್ಯಾಕ್ ಅಂದರೆ ಬ್ರೈನ್ ಸ್ಟ್ರೋಕ್ ರಕ್ತನಾಳಗಳಲ್ಲಿ ಯಾವುದೇ ರೀತಿ ಬ್ಲಾಕ್ ಬಂದಾಗ ಆಲ್ಮೋಸ್ಟ್ 70-80% ಆಫ್ ದಿ ಬ್ರೈನ್ ಅಟ್ಯಾಕ್ ಇಸ್ ಬಿಕಾಸ್ ಆಫ್ ದಿ ಸ್ಟ್ರೋಕ್ ಎರಡನೇದು ರಕ್ತಸ್ರಾವ ರಕ್ತಸ್ರಾವ ಆಗೋದು ಅಬೌಟ್ 15-20% ಆಗುತ್ತೆ ಮಿಕ್ಕದೆಲ್ಲ ಸಬರಕ್ನಾಯ್ಡ್ ಹೆಮರೇಜ್ ಅಂಡ್ ವೇನಸ್ ಸ್ಟ್ರೋಕ್ಸ್ ಓಕೆ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಬ್ರೈನ್ ಅಟ್ಯಾಕ್ಸ್ನ ಬಗ್ಗೆ ಡಾಕ್ಟರ್ ವೆಂಕಟರಮಣ ಅವರು ಕೊಡ್ತಾ ಇದ್ದಾರೆ ಹಾಗೆಯೇ ನಿಮಗೆ ಈ ರೀತಿಯಾದ ಒಂದು ಪ್ರಶ್ನೆ ಏನಾದರೂ ಕಾಡ್ತಿದ್ರೆ ಸೊ ಈ ಒಂದು ಪ್ರಶ್ನೆಗೆ ನಿಮಗೆ ಮಾಹಿತಿ ಬೇಕಾಗಿದ್ದಲ್ಲಿ ನೀವು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಡಾಕ್ಟ್ರೊಂದಿಗೆ ಮಾತಾಡ್ಬೋದು ಇನ್ನು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಬೇಕಾಗಿರೋದು ಸಂಖ್ಯೆ ಈ ರೀತಿ ಇದೆ 0800-4333-933 ಈ ನಂಬರ್ಗೆ ನೀವು ಕರೆಯನ್ನು ಮಾಡಿದಲ್ಲಿ ಡಾಕ್ಟ್ರೊಂದಿಗೆ ನಿಮ್ಮ ಮಾತುಕತೆ ಏನಿದೆ ನೇರವಾಗಿ ಮಾಡ್ಬೋದು ನಿಮಗೆ ಯಾವುದೇ ರೀತಿಯಾದ ಬ್ರೈನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇರ್ಬೋದು ಅಂದ್ರೆ ಬ್ರೈನ್ ಸ್ಟ್ರೋಕ್ ಅಂತ ಹೇಳಿದರೆ ಬ್ರೈನ್ ಅಟ್ಯಾಕ್ಸ್ ಆಗಿರ್ಬೋದು ಬ್ರೈನ್ ಅಲ್ಲಿ ಆಗ್ತಿರುವಂತ ರಕ್ತಸ್ರಾವದ ಸಮಸ್ಯೆಗಳಾಗಿರ್ಬೋದು ಏನೇ ಇದ್ರೂ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿ ಡಾಕ್ಟ್ರೊಂದಿಗೆ ಮಾತಾಡಿ ಅಂತ ಹೇಳ್ತಾ ಡಾಕ್ಟರ್ ಈ ಒಂದು ಬ್ರೈನ್ ಅಟ್ಯಾಕ್ ಪ್ರಾಬ್ಲಮ್ ಏನಿದೆ ಸೊ ಇದೆಷ್ಟು ಕಾಮನ್ ಆಗಿದೆ ಡಾಕ್ಟರ್ ಪ್ರಪಂಚ ಆರೋಗ್ಯ ಸಂಸ್ಥೆ ಪ್ರಕಾರ ಪ್ರತಿ ವರ್ಷ 150 ಮಿಲಿಯನ್ ಪೀಪಲ್
ಇದಕ್ಕೆ ಸಾವನ್ನು ಅನುಭವಿಸ್ತಾ ಇದ್ದಾರೆ ಯಾಕಂದ್ರೆ ದಟ್ ಈಸ್ ನಂಬರ್ ಒನ್ ಎರಡನೇದು ಈ ಬ್ರೈನ್ ಅಟ್ಯಾಕ್ ಅನ್ನೋದು ಇಸ್ ದ ಕಾಮನೆಸ್ಟ್ ಕಾಸ್ ಆಫ್ ಡಿಸಬಿಲಿಟಿ ಇನ್ ದ ವರ್ಲ್ಡ್ ಟುಡೇ ಮೋಸ್ಟ್ ಲೀಡಿಂಗ್ ಕಾಸ್ ಆಫ್ ಡಿಸಬಿಲಿಟಿ ಅಂದರೆ ಇಸ್ ಎ ಬ್ರೈನ್ ಸ್ಟ್ರೋಕ್ ಸೊ ಇದು ಪ್ರತಿ ನಮ್ಮ ದೇಶದಲ್ಲಿ ಆದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ ಆದ್ರೇನು ನಮ್ಮ ಇರುವಂಥ ಮಾಹಿತಿ ಪ್ರಕಾರ ಪ್ರತಿ ಒಂದು ಲಕ್ಷ ಜನಗಳಲ್ಲಿ 180 to 200 ಪೀಪಲ್ಗೆ ಈ ರೀತಿ ಬ್ರೈನ್ ಅಟ್ಯಾಕ್ ಬರೋದಕ್ಕೆ ಸಾಧ್ಯತೆ ಇದೆ ಸೊ ಅಂದರೆ ಪ್ರತಿ ವರ್ಷವೂ 2 ಮಿಲಿಯನ್ ಪೀಪಲ್ ಈ ಕಾಯಿಲೆಯಿಂದ ಸಫರ್ ಆಗ್ತಾರೆ ದೇಶದಲ್ಲಿ ಆದರೆ ಮೆಜಾರಿಟಿ ಆಫ್ ದಮ್ ಡಿಸಬಿಲಿಟಿಗೆ ಗುರಿ ಆಗ್ತಾರೆ ಕೆಲವರು ಪ್ರಾಣ ಕೊಲ್ಕೊಳ್ತಾರೆ ಸೊ ಅದರಿಂದ ಇದಕ್ಕೊಂದು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಯಾಕಂದರೆ ಇಸ್ ಎ ಬಿಗ್ ಪಬ್ಲಿಕ್ ಸೋಷಿಯಲ್ ಪ್ರಾಬ್ಲಮ್ ಆ್ಯಕ್ಚುಲಿ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಸೊ ದಿ ಡಿಸೀಸ್ ಬರ್ಡನ್ ಇಸ್ ಸೋ ಮಚ್ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಡಿಸಬಿಲಿಟಿ ಆದಾಗ ಪ್ಯಾರಾಲಿಸಿಸ್ ಆದಾಗ ಅವ್ರ ಜೀವನ ಪೂರ್ತಿ ಅದೇ ರೀತಿ ನೋಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೋಷಿಯಲ್ ಸ್ಟ್ರಕ್ಚರ್ ಆಗಲಿ ಎಕನಾಮಿಕ್ಸ್ ಆಗಲಿ ಅವ್ರಿಗೆ ಸಪೋರ್ಟ್ ಆಗಲಿ ಸೊ ಅದು ಅದರಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋದು ಎಲ್ಲನೂ ಇಂಪಾರ್ಟೆಂಟ್ ಏನಂದರೆ ಒಂದು ಸಲ ಬ್ರೈನ್ ಸ್ಟ್ರೋಕ್ ಬಂದರೆ ಅವ್ರು ಏನನ್ಕೊಂತಾರೆ ಪ್ರತಿ ಇದು ಆಗೋಯ್ತು ಎಂದು ಜೀವನ ಪೂರ್ತಿ ಮತ್ತೆ ಇನ್ನೇನು ಬರೋದಲ್ಲ ಅಂತ ಆ ರೀತಿ ಅಲ್ಲ ಅದಕ್ಕೆ ಕಾರಣಗಳೇನು ಅದು ಏನೇನು ಮಾಡಬೇಕು ಪ್ರತಿಯೊಂದು ಸರಿಯಾಗಿ ನೋಡ್ಕೊಂಡಿಲ್ಲ ಆದರೆ ಮತ್ತೊಮ್ಮೆ ಜೀವನದಲ್ಲಿ ಮತ್ತೆ ಬರೋದಕ್ಕೆ ಚಾನ್ಸಸ್ ಇದೆ ಸೊ ಸಾಧಾರಣವಾಗಿ ಈ ಬ್ರೈನ್ ಅಟ್ಯಾಕ್ ಅನ್ನೋದು 60 ವರ್ಷದ ಮೇಲೆ ಬರುತ್ತೆ ಸ್ಟ್ರೋಕ್ ಅನ್ನೋದು ಬಟ್ ಇತ್ತೀಚೆಗೆ ಆದಷ್ಟು ಯಂಗ್ ಪೀಪಲ್ಗೆ ಸ್ಟ್ರೋಕ್ ಬರೋಕ್ಕೆ ಚಾನ್ಸಸ್ ಇದೆ ಅದನ್ನು ನಾವು ಸ್ಟ್ರೋಕ್ ಇನ್ ಯಂಗ್ ಅಂತ ಹೇಳ್ತೀವಿ ಅದು ಸಪರೇಟ್ ಕ್ಯಾಟಗರಿ ಮಕ್ಕಳಲ್ಲೂ ಬರೋಕ್ಕೆ ಸಾಧ್ಯತೆ ಇದೆ ಈ ಮಕ್ಕಳಲ್ಲಿ ಬಂದಾಗ ಅದಕ್ಕೆ ಅನೇಕ ರಕ್ತನಾಳಗಳಿಗೆ ಸಂಬಂಧಪಟ್ಟಿದಂಥ ಸಪರೇಟ್ ಕಾರಣಗಳಿರುತ್ತೆ ಜೆನೆಟಿಕ್ ಕಾರಣಗಳಿರ್ಬೋದು ರಕ್ತನಾಳಗಳ ಡಿಸೀಸಸ್ ಇರ್ಬೋದು ಆಟೋ ಇಮ್ಯೂನ್ ಡಿಸೀಸಸ್ ಇರ್ಬೋದು ಅಂತ ಸ್ಪೆಸಿಫಿಕ್ ಇಲ್ನೆಸ್ ಇರೋದ್ರಿಂದ ಅದರಿಂದ ಬರುತ್ತೆ ಸಾಗುತ್ತೆ ಅಂದರೆ 40 ವರ್ಷಕ್ಕಂದ್ರೂ ಕಡಿಮೆ ಇರುವವರಿಗೆ ಈ ಬ್ರೈನ್ ಸ್ಟ್ರೋಕ್ ಬಂದಾಗ ಅದನ್ನು ನಾವು ಸ್ಟ್ರೋಕ್ ಇನ್ ಯಂಗ್ ಅಂತ ಹೇಳ್ತೀವಿ ಅವರಿಗೆ ಇನ್ನೂ ಅತ್ಯಂತ ತಪಾಸಣೆ ಮಾಡಿ ಅವರಿಗೆ ಅಡಿನಲ್ಲಿ ಏನೇನು ಕಾರಣಗಳಿದೆಯೋ ಅದೆಲ್ಲ ಕಂಡುಹಿಡಿಯಬೇಕು ಯಾಕಂದರೆ ಪ್ರತಿಯೊಂದು ಕಾರಣನೂ ನಾವು ಸರಿ ಮಾಡಿ ಇಲ್ಲಾದರೆ ಅವ್ರಿಗೆ ಮತ್ತೆ ಮತ್ತೆ ಇದೇ ರೀತಿ ಪ್ರಾಬ್ಲಮ್ ಆಗಲಿಕ್ಕೆ ಚಾನ್ಸಸ್ ಇದೆ ಎರಡನೇದು ಅವ್ರನ್ನ ಕ್ವಾಲಿಟಿ ಆಫ್ ಲೈಫ್ ಮೇಂಟೈನ್ ಮಾಡೋದು ಇಸ್ ಎ ಬಿಗ್ ಚಾಲೆಂಜ್ ಅದಕ್ಕೋಸ್ಕರ ಅದನ್ನೇ ಅವ್ರನ್ನ ಸರಿಯಾದ ರೀತಿ ತಪಾಸಣೆ ಮಾಡಬೇಕು ಸರಿಯಾದ ರೀತಿ ಔಷಧಿ ಕೊಡಬೇಕು ಅವ್ರಿಗೆ ಸರಿಯಾದ ರೀತಿ ಅಡ್ವೈಸ್ ಕೊಡಬೇಕು ಫಾಲೋ ಅಪ್ ಇರಬೇಕು ಯಾಕಂದ್ರೆ ಪ್ರತಿಯೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಈ ಔಷಧಿ ತಗೊಳ್ತಾರೆ ಅದರ ನಂತರ ಸ್ವಲ್ಪ ದಿನ ಅಂದ್ರೆ ಚೆನ್ನಾಗಿದೀವಲ್ಲ ಅಂತ ಬಿಟ್ಬಿಡ್ತಾರೆ ಅದು ಅದು ಒಂದು ಒಂದು ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಏನಂದ್ರೆ ಸರಿಯಾದ ಸಮಯದಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಲ್ಲ ಅದರಿಂದ ಡಿಸೇಬಿಲಿಟಿ ಪರ್ಮನೆಂಟ್ ಆಗಲಿಕ್ಕೆ ಚಾನ್ಸಸ್ ಇದೆ ಓಕೆ ಎಸ್ ಡಾಕ್ಟರ್ ನೀವು ಹೇಳಿದ್ರಿ ಸರಿಯಾಗಿ ಬಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಿಲ್ಲ ಅಂತ ಸೊ ಎಸ್ ಸಾಕು ಜನ ಈ ರೀತಿ ಮಾಡ್ಬೋದು ಸರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನ ತಗೊಂಡು ಮತ್ತೆ ದಿಢೀರಂತ ಸ್ಟಾಪ್ ಮಾಡಿ ಇಲ್ಲ ಓಕೆ ಪರವಾಗಿಲ್ಲ ಸೊ ಏನೋ ಆಗ್ಬೋದು ಅನ್ನುವಂತ ರೀತಿಲಿ ಸೊ ಈ ರೀತಿ ಮಾಡಿದಾಗ ಏನೆಲ್ಲ ಪರಿಣಾಮಗಳು ಆಗುತ್ತೆ ಡಾಕ್ಟರ್ ಸೊ ಮೊದಲನೇದು ಬ್ರೈನ್ ಸ್ಟ್ರೋಕ್ ಅಲ್ಲಿ ತುಂಬಾ ಜನಕ್ಕೆ ಒಂದು ಅಪನಂಬಿಕೆ ಇದೆ ಯಾಕಂದ್ರೆ ಇದರಲ್ಲಿ ಅಲೋಪತಿಯಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಅದರಿಂದ ಏನಾಗ್ತದೆ ಇಂದಿನ ಎರಡು ದಶಕದಲ್ಲಿ ಏನೇನು ರಿಸರ್ಚ್ ಆಗಿದೆಯೋ ಅದೆಲ್ಲನೂ ಜನಗಳಿಗೆ ತಲುಪ್ತಾ ಇಲ್ಲ ಯಾಕಂದ್ರೆ ಈಗ ಆದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಡಯಾಗ್ನೋಸಿಸ್ ಅಲ್ಲಾಗಲಿ ಎರ್ಲಿ ಕರೆಕ್ಟ್ ಸರಿಯಾದ ಟೈಮಲ್ಲಿ ಬಂದರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಾಗ ಕಂಪ್ಲೀಟ್ ಆಗಿ ಸ್ಟ್ರೋಕ್ ಇಂದ ಡ್ಯಾಮೇಜ್ ಬ್ರೈನ್ ಅಲ್ಲಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಬ್ರೈನ್ಗೆ ಬ್ಲಡ್ ಫ್ಲೋ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಬಟ್ ಆದರೆ ಜನಗಳಿಗೆ ಇದು ಈ ವಿಷಯದೆಲ್ಲ ಗೊತ್ತಿಲ್ಲದೆ ಕಾರಣದಿಂದ ಎಲ್ಲರೂ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ಗೆ ಬರೋದಿಲ್ಲ ಎರಡನೇದು ಈ ಒಂದು ನಂಬಿಕೆ ಇದೆ ಓ ಇದು ಸ್ಟ್ರೋಕ್ ಆದರೆ ಅಲೋಪತಿಯಲ್ಲಿ ಟ್ರೀಟ್ಮೆಂಟ್ ಇಲ್ಲ ನಾವು ಬೇರೆ ಕಡೆ ಎಲ್ಲೋ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಮಸಾಜ್ ಮಾಡಿಸ್ಕೋಬೇಕು ಆ ರೀತಿಯಿಂದ ಸೊ ಇದನ್ನೇ ನಾವು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಆ ಸರಿಯಾದ ಟೈಮಲ್ಲಿ ನಮ್ಮ ಜೊತೆಗೆ ಬಂದಿಲ್ಲ ಆದರೆ ಒಳಗಡೆ ಇರುವಂಥ ಕ್ಲಾಟ್ ಆಗಲಿ ಬ್ಲಡ್ ಬ್ಲಾಕ್ ಆಗಲಿ ತೆಗಿಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಅದು ಆವಾಗ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ ಆ ಟೈಮ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಯಾಕಂದರೆ ಬ್ರೈನ್ ತುಂಬ ಸೆನ್ಸಿಟಿವ್ ಆರ್ಗನ್ 5 ನಿಮಿಷದ ಕಾಲ ಅದಕ್ಕೆ ರಕ್ತ ಸಪ್ಲೈ ಆಗಲಿ ಆಕ್ಸಿಜನ್ ಸಪ್ಲೈ ಆಗಲಿ ಗ್ಲೂಕೋಸ್ ಸಪ್ಲೈ ಆಗಲಿ ಕಡಿಮೆ ಆದರೆ ಬ್ರೈನ್ ಡ್ಯಾಮೇಜ್ ಪರ್ಮನೆಂಟ್ ಆಗುತ್ತೆ ಸೊ ಪ್ರತಿ ಒಂದು ನಿಮಿಷ ಡಿಲೇ ಆದಾಗ 1 ಮಿಲಿಯನ್ ಸೆಲ್ಸ್ ಡ್ಯಾಮೇಜ್ ಆಗಲಿಕ್ಕೆ ಸಾಧ್ಯತೆ ಇದೆ ಕ್ಯಾಲ್ಕುಲೇಷನ್ ಪ್ರಕಾರ ಸೊ ಅದಕ್ಕೋಸ್ಕರ ನಾವು ಆದಷ್ಟು ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಲಿಕ್ಕೆ ಡಿಲೇ ಮಾಡ್ತಾ ಹೋದರೆ ಆದಷ್ಟು ಬ್ರೈನ್ ಡ್ಯಾಮೇಜ್ ಪರ್ಮನೆಂಟ್ ಆಗ್ಬಿಡುತ್ತೆ ಅದರಿಂದ ಪರಿಣಾಮ ಮೊದಲನೇದು ಏನಂದರೆ ಒಂದು ಡ್ಯಾಮೇಜ್ ಪರ್ಮನೆಂಟ್ ಆಗಿ ನಿಲ್ತು ಬಿಡುತ್ತೆ ಸೊ ಪ್ರತಿ ಒಂದು ಭಾಗ ಬ್ರೈನ್ ಅಲ್ಲಿ ಇರೋದು ಒಂದು ಭಾಗ ದೇಹದಲ್ಲಿರೋ ಒಂದು ಪಾರ್ಟ್ ನ ಕಂಟ್ರೋಲ್ ಮಾಡುತ್ತೆ ಸೊ ಆ ಪಾರ್ಟ್ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ ಸೊ ಆಮೇಲೆ ಕಷ್ಟಪಟ್ಟಿದ್ರೆ ಒಂಚೂರು ರಿಕವರಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಫುಲ್ ರಿಕವರಿ ಬರೋದಿಲ್ಲ ಹಾಗಾಗಿ ಅವ್ರು ಕುಂಟ್ಕೊಂಡು ನಡೆಯೋದು ಡಿಸಬಿಲಿಟಿ ಅಲ್ಲಿ ಇರಬೇಕಾಗತ್ತೆ ಒಂದು ಎರಡನೇದು ತುಂಬಾ ಡಿಲೇ ಆದಾಗ ಮೇಜರ್ ಸ್ಟ್ರೋಕ್ ಆದಾಗ
ಬ್ರೇಲ್ ಊತ ಅಥವಾ ಕಾಂಪ್ಲಿಕೇಶನ್ಸ್ ಬ್ಲೀಡಿಂಗ್ ಅಂತ ಆದಾಗ ಪ್ರಾಣ ಕೊಲ್ಕೊಳ್ಳೋ ಚಾನ್ಸಸ್ ಇದೆ ಲೈಫ್ ರಿಸ್ಕ್ ಇಸ್ ಆಲ್ಸೋ ಈಕ್ವಲ್ ಇದೆ ಮೂರನೇದು ತುಂಬಾ ಜನ ಎಕ್ಸರ್ಸೈಸ್ ಮಾಡೋದಿಲ್ಲ ಸರಿಯಾದ ರೀತಿ ರಿಹ್ಯಾಬಿಲಿಟೇಷನ್ ಅದನ್ನ ಮಾಡಿಲ್ಲ ಆದ್ರೆ ಅವರಿಗೆ ಇರುವಂತ ಡಿಸೇಬಿಲಿಟಿ ಹಾಗೆ ಇದ್ಬಿಡುತ್ತೆ ಸೋ ಅದರಿಂದ ಏನಾಗುತ್ತೆ ಒಂದು ಕೆಲವು ಸಲ ಬ್ರೈನ್ ರಿಕವರಿ ತುಂಬಾ ನಿಧಾನ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ ಇವಾಗ ಮಾತ್ರ ತಗೊಂಡ್ಬಿಟ್ಟು ನಾಳೆಗೆಲ್ಲ ಸರಿಯಾಗಬೇಕಂದ್ರೆ ಆಗೋದಿಲ್ಲ ಬಟ್ ಸರಿಯಾದ ಟೈಮ್ ಅಲ್ಲಿ ಬಂದ್ರೆ ಕೆಲವು ಸ್ಪೆಷಲೈಸ್ಡ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮೂಲಕ ಆ ರೀತಿನೇ ನಾವು ರಿಕವರಿ ಮಾಡಿಸೋಕೆ ಸಾಧ್ಯತೆ ಇದೆ ಇವಾಗ ಆದರೆ ಆ ಸರಿಯಾದ ರೀತಿ ಅವರು ಬಂದಿಲ್ಲ ಆದರೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆದರೆ ಅವರಿಗೆ ಪರ್ಮನೆಂಟ್ ಡಿಸೇಬಿಲಿಟಿ ಬರೋದರಿಂದ ಅವರು ಯಾವಾಗಲೂ ಡಿಸೇಬಲ್ಡ್ ಆಗಲೇ ಇರಲಿಕ್ಕೆ ಚಾನ್ಸಸ್ ಇದೆ ಓಕೆ ಎಸ್ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ ಅಂತ ಭಾವಿಸ್ತೀನಿ ಒಂದು ಬ್ರೈನ್ ಅಟ್ಯಾಕ್ ಆಗು ಬ್ರೈನ್ ಸ್ಟ್ರೋಕ್ ನ ಬಗ್ಗೆ ಸೋ ಯಾಕಂದ್ರೆ ಡಾಕ್ಟರ್ ಹೇಳಿರುವ ಹಾಗೆ ಸೋ ಈ ಒಂದು ಸಮಸ್ಯೆ ಏನಿದೆ ಬ್ರೈನ್ ಅಟ್ಯಾಕ್ ಆಗು ಬ್ರೈನ್ ಸ್ಟ್ರೋಕ್ ಅಥವಾ ಬ್ರೈನ್ ಅಲ್ಲಿ ಕಾಣಿಸಿಕೊಳ್ಳುವಂತ ರಕ್ತಸ್ರಾವದ ಸಮಸ್ಯೆಗಳಾಗಿರಬಹುದು ಸೋ ಈ ಎಲ್ಲಾ ಸಮಸ್ಯೆಗಳು ಬಂದಿದ ತಕ್ಷಣ ಒಂದು ಟ್ರೀಟ್ಮೆಂಟ್ ಅನ್ನು ಶುರು ಮಾಡ್ಕೊಂಡ್ರೆ ಖಂಡಿತ ಒಬ್ಬ ಮನುಷ್ಯನ ಒಂದು ಲೈಕ್ ಲೈಫ್ ಏನಿದೆ ಸೋ ಅದನ್ನ ಆದಷ್ಟು ಬೇಗ ಉಳಿಸಿಕೊಳ್ಳಬಹುದು ಅದನ್ನ ಒಂದು ಕ್ಲೀನ್ ಆಗಿ ಒಂದು ಪಾಲನೆಯನ್ನ ಕೂಡ ಮಾಡ್ಕೊಂಡು ಹೋಗಬಹುದು ಸಿಲುವ ಇಲ್ಲವಾಗಿದ್ದಲ್ಲಿ ಅವರ ಒಂದು ಜೀವಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೋ ನಿಮ್ಮಲ್ಲಿ ಯಾರಿಗಾದರೂ ಈ ರೀತಿಯಾದ ಸಮಸ್ಯೆಗಳು ಕಾಡ್ತಿದ್ದಲ್ಲಿ ಸೋ ಅಥವಾ ನಿಮ್ಮ ಮನೆಯವರು ನಿಮ್ಮ ರಿಲೇಟಿವ್ಸ್ ಯಾರಿಗಾದರೂ ಈ ರೀತಿಯಾದ ಸಮಸ್ಯೆಗಳು ಕಾಡ್ತಿದ್ದಲ್ಲಿ ಖಂಡಿತ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ಗೆ ಮಾತಾಡಿ ನಿಮಗಿರುವಂತಹ ಪ್ರಶ್ನೆ ಏನೇ ಇರಬಹುದು ಅದಕ್ಕೆ ಮಾಹಿತಿಯನ್ನು ಪಡ್ಕೊಳ್ಳಬಹುದು ಇಲ್ಲವಾಗಿದ್ದಲ್ಲಿ ನೀವು ನೇರವಾಗಿ ಹೋಗಿ ಹಾಸ್ಪಿಟಲ್ ಗೆ ಡಾಕ್ಟರ್ ಮೀಟ್ ಮಾಡಿ ಟ್ರೀಟ್ಮೆಂಟ್ ಅನ್ನು ಕೂಡ ಶುರು ಮಾಡ್ಕೊಳ್ಳಬಹುದು ನೇರವಾಗಿ ಹೋಗಬೇಕಾಗಿದ್ದಲ್ಲಿ ಅಪಾಯಿಂಟ್ಮೆಂಟ್ ಅನ್ನು ತಗೊಳ್ಳಬೇಕಾಗುತ್ತೆ ಅಪಾಯಿಂಟ್ಮೆಂಟ್ ತಗೋಬೇಕಾದ ಸಂಖ್ಯೆ ಈ ರೀತಿ ಇದೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ 8897118421 ಈ ನಂಬರ್ಗೆ ನೀವು ಕರೆನ ಮಾಡ್ಕೊಂಡಿದ್ದಲ್ಲಿ ನೀವು ಅಪಾಯಿಂಟ್ಮೆಂಟ್ ಅನ್ನು ತಗೊಂಡು ನೇರವಾಗಿ ಹೋಗಿ ಡಾಕ್ಟರ್ ಮೀಟ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಆದಷ್ಟು ಬೇಗ ಅದರಿಂದ ಹೊರಗಡೆ ಬರಬಹುದು ಅಂತ ಹೇಳ್ತಾ ಡಾಕ್ಟರ್ ಹಾಗೇನೇ ಇದನ್ನ ಈ ಒಂದು ಬ್ರೈನ್ ಅಟ್ಯಾಕ್ ಆಗಿದೆ ಅಂತ ಲೈಕ್ ಯಾವ ರೀತಿ ಡಯಾಗ್ನೋಸ್ ಮಾಡ್ತೀರಾ ಡಾಕ್ಟರ್ ಇದು ಲೆಟ್ ಮಿ ಕಂಪ್ಲೀಟ್ ದಿಸ್ ಏನೇನು ಪರಿಣಾಮಗಳಾಗುತ್ತೆ ಸೋ ಟ್ರೀಟ್ಮೆಂಟ್ ಡಿಲೇ ಆಗಿರೋದ್ರಿಂದ ಡಿಸೇಬಿಲಿಟಿ ಪರ್ಮನೆಂಟ್ ಆಗುತ್ತೆ ಏನಂದ್ರೆ ಡಿಲೇ ಟೈಮ್ ಅಷ್ಟುವರೆಗೆ ಕೆಲವು ಸಲ ಮೂರು ತಿಂಗಳಾಗಬಹುದು ಆರು ತಿಂಗಳಾಗಬಹುದು ಇನ್ನೂ ಜಾಸ್ತಿ ಆಗಬಹುದು ಅಷ್ಟುವರೆಗೆ ಅವರು ಎಕ್ಸರ್ಸೈಸ್ ಮಾಡಿಲ್ಲ ಆದ್ರೆ ಅವಾಗಲೂ ಏನಾಗುತ್ತೆ ಅವರಿಗೆ ಕೈ ಕಾಲೆಲ್ಲ ಡಿಸಬಿಲಿಟಿ ಡಿಫಾರ್ಮಿಟೀಸ್ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಮೂರನೇದು ಔಷಧಿ ಒಂದು ಸಲ ಬ್ರೈನ್ ಅಟ್ಯಾಕ್ ಬಂದಾಗ ಅವರಿಗೆ ಇರುವಂತ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲಾನುವೇ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಔಷಧಿನು ರೆಗ್ಯುಲರ್ ಆಗಿ ತಗೋಬೇಕಾಗುತ್ತೆ ಆ ರೀತಿ ಔಷಧಿ ಮಧ್ಯದಲ್ಲಿ ನಿಲ್ಲಿಸಿಬಿಟ್ರೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಬಂದು ಚೆಕಪ್ ಮಾಡಿಸ್ಕೊಂಡಿಲ್ಲ ಆದರೆ ಮತ್ತೆ ಇನ್ನೊಮ್ಮ ಸ್ಟ್ರೋಕ್ ಆಗಲಿಕ್ಕೆ ಚಾನ್ಸಸ್ ಇದೆ ಸೊ ಇಷ್ಟೊಂದು ಪರಿಣಾಮಗಳಿರೋದ್ರಿಂದ ಬ್ರೈನ್ ಅಟ್ಯಾಕ್ನ ಆದಷ್ಟು ಬೇಗ ಡಯಾಗ್ನೋಸಿಸ್ ಮಾಡಬೇಕು ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಬೇಕು ಅದು ಟ್ರೀಟ್ಮೆಂಟ್ ಕೊಟ್ಟದ ಮೇಲೆ ಅವರ ಸಲಹೆ ಸರಿಯಾಗಿ ಪಾಲಿಸಬೇಕು ಓಕೆ ಹಾಗೇನೇ ನಾನು ಕೇಳಿದೆ ಸೊ ಯಾವ ರೀತಿ ಡಯಾಗ್ನೋಸಿಸ್ ಮಾಡೋದು ಅಂತ ಡಯಾಗ್ನೋಸಿಸ್ ಅಂದ್ರೆ ಮೊದಲನೇದು ಕ್ಲಿನಿಕಲ್ ಸಿಂಪ್ಟಮ್ಸ್ ಪೇಷಂಟ್ ಏನಾಗುತ್ತೆ ಸಡನ್ ಆಗಿ ಇತ್ತೀಚೆಗೆ ಮಾತು ನಿಲ್ತೋಗಿರುತ್ತೆ ಅಥವಾ ಕೈ ಕಾಲು ಮೂವ್ಮೆಂಟ್ ಮಾಡಲಿಕ್ಕೆ ತೊಂದರೆ ಆಗ್ತಾ ಇರುತ್ತೆ ಒಂದು ಸೆನ್ಸೇಷನ್ ಇರೋದಿಲ್ಲ ಬ್ಯಾಲೆನ್ಸ್ ನಡಿಲಿಕ್ಕೆ ತೊಂದರೆ ಆಗುತ್ತೆ ಸಡನ್ ಆಗಿ ಈ ತರ ಆದಾಗ ಅವರು ಆಸ್ಪತ್ರೆಗೆ ಇಮಿಡಿಯೇಟ್ ಆಗಿ ಬಂದರೆ ಅವರನ್ನು ಫಸ್ಟ್ ನ್ಯೂರಲಾಜಿಕಲ್ ತಪಾಸಣೆ ಮೂಲಕ ಅವರಿಗೆ ಸ್ಟ್ರೋಕ್ ಆಗಿರಬಹುದು ಅಂತ ಸಸ್ಪೆಕ್ಟ್ ಮಾಡ್ತೀವಿ ಕರೆಕ್ಟ್ ಡಯಾಗ್ನೋಸಿಸ್ ಮಾಡಬೇಕಂದ್ರೆ ಇಮಿಡಿಯೇಟ್ ಆಗಿ ಸಿಟಿ ಸ್ಕ್ಯಾನ್ ಮಾಡಿದಾಗ ಅವರಿಗೆ ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿದೆಯಾ ಇಲ್ವಾ ಅಥವಾ ಯಾವ ರೀತಿ ಸ್ಟ್ರೋಕ್ ಆಗಿದೆ ಅಂದ್ರೆ ಬ್ಲಡ್ ಸಪ್ಲೈ ಕಡಿಮೆ ಆಗಿದೆಯಾ ರಕ್ತಸ್ರಾವ ಆಗಿದೆಯಾ ಅಥವಾ ಸಬರಗ್ನೈಡ್ ಹೆಮರೇಜ್ ಆಗಿದೆಯಾ ವೀನಸ್ ಸ್ಟ್ರೋಕ್ ಆಗಿದೆಯಾ ಅಂತ 5 ನಿಮಿಷದಲ್ಲಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ ಅದನಂತರ ಹೆಚ್ಚಿನ ಮಾಹಿತಿಗೋಸ್ಕರ ಬೇರೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಬಹುದು ಅಂದ್ರೆ MRI ಸ್ಕ್ಯಾನ್ ಮಾಡಬಹುದು ಆಂಜಿಯೋಗ್ರಾಮ್ ಮಾಡಬಹುದು ಆಂಜಿಯೋಗ್ರಾಮ್ ಅಂದ್ರೆ ಬ್ರೈನ್ ಗೆ ಬ್ಲಡ್ ಸಪ್ಲೈ ಯಾವ ರೀತಿ ಇದೆ ರಕ್ತನಾಳಗಳ ಪರಿಸ್ಥಿತಿ ಯಾಕೆ ಹೇಗಿದೆ ಅವರ ಕಂಡೀಷನ್ ಎಲ್ಲ ಏ ರೀತಿ ಇದೆಯೇ ಅದರಿಂದ ಬ್ಲಡ್ ಸಪ್ಲೈ ಯಾವ ರೀತಿ ನಡೀತಾ ಇದೆ ಅಂತ ನಾವು ಡೈನಮಿಕ್ ಆಗಿ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿ ರಕ್ತನಾಳ ಬ್ಲಾಕ್ ಇದ್ರೇನು ಕ್ಲಾಟ್ ಇದೆಯಾ ಇಲ್ವಾ ಈ ಲೊಕೇಶನ್ ಅಲ್ಲಿ ಕ್ಲಾಟ್ ಇದೆ ಯಾವ ರಕ್ತನಾಳ ತೊಂದರೆ ಅಲ್ಲಿ ಇದೆ ಅಥವಾ ಯಾವ ರಕ್ತನಾಳದಿಂದ ರಕ್ತಸ್ರಾವ ಆಗಿದೆ ಆ ರಕ್ತನಾಳಗಳಲ್ಲಿ ಇರುವಂತಹ ಅಬ್ನಾರ್ಮಾಲಿಟೀಸ್ ಏನು ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಆಗುತ್ತೆ ಈ ಆಂಜಿಯೋಗ್ರಫಿ ಮೂಲಕ ನಾರ್ಮಲ್ ಆಗಿ ಎಲ್ಲರೂ ಆಂಜಿಯೋಗ್ರಫಿ ಅಂದ ತಕ್ಷಣ ಈ ಆಂಜಿಯೋಗ್ರಫಿ ಟೆಸ್ಟ್ ಅನ್ನೋದು ಓನ್ಲಿ ಹಾರ್ಟ್ಗೆ ಮಾತ್ರ ಅನ್ಕೊಳ್ತೀವಿ ಇದು ಹಾರ್ಟ್ ಒಂದೇ ಅಲ್ಲ ಬ್ರೈನ್ಗೂ ಇರುವಂಥ ರಕ್ತನಾಳಗಳನ್ನೇ ತಪಾಸಣೆ ಮೂಲಕ ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಈ ಆಂಜಿಯೋಗ್ರಾಮ್ ಸಹಾಯ ಆಗುತ್ತೆ ಓಕೆ ಹಾಗೇನೆ ನೀವು ಕೊನೆಯದಾಗಿ ಹೇಳ್ತಾ ಹೇಳ್ತಾ ಒಂದು ಮಾತನ್ನ ಹೇಳಿದ್ರಿ ಗೋಲ್ಡನ್ ಆಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಈ ಗೋಲ್ಡನ್ ಆಜ್ ಅಂದ್ರೆ ಏನು ಡಾಕ್ಟರ್ ಸೊ ಯಾವಾಗ ಈ ಗೋಲ್ಡನ್ ಆಜ್ ಅನ್ನುವಂತ ಮಾತು ಬರುತ್ತೆ ಅಂತ ಈಗ ಬ್ರೈನ್ ಅಟ್ಯಾಕ್ ಆಗಿದ್ರೆ
ಸಿ ಮೊದಲನೇದು ಒಂದು ಇಮಿಡಿಯೇಟ್ ಈವೆಂಟ್ ಅದೇನಾಗಿದೆ ಬ್ರೈನ್ಗೆ ಒಂದು ರಕ್ತನಾಳಗಳಲ್ಲಿ ಯಾವುದೋ ಕ್ಲಾಟ್ ಆಗಿರ್ಬೋದು ಅಥವಾ ಬ್ರೈನ್ ಒಳಗಡೆ ರಕ್ತಸ್ರಾವ ಆಗಿರ್ಬೋದು ಈಗ ಅದು ಮೊದಲನೇ ಪರಿಣಾಮ ಎರಡನೇದು ಅದರ ಅನಂತರ ಅನೇಕ ರೀತಿ ಪರಿಣಾಮಗಳು ಬರುತ್ತೆ ಬ್ರೈನಲ್ಲಿ ಒಂದು ಅವರಿಗೆ ಜ್ಞಾನ ತಪ್ಪೋಗ್ಬೋದು ಮೂರು ಎರಡನೇದು ಬ್ರೈನಲ್ಲಿ ಊತ ಬರ್ಬೋದು ಆ ಫಿಟ್ಸ್ ಬರ್ಬೋದು ಉಸಿರಾಟಕ್ಕೆ ತೊಂದರೆ ಬರ್ಬೋದು ಇದೆಲ್ಲ ನಾವು ಸೆಕೆಂಡ್ರಿ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಈ ಎಲ್ಲನೂ ಒಂದು ಇಮಿಡಿಯೇಟ್ ಟೈಮಲ್ಲಿ ಒಂದನಂತರ ಈ ಥರ ಕಾಂಪ್ಲಿಕೇಶನ್ಸ್ ಬರ್ತಾ ಇರತ್ತೆ ಆ ಪೀರಿಯಡಲ್ಲಿ ಸರಿಯಾದ ರೀತಿ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಆದರೆ ಈ ಸಿಂಪಲ್ ಕಾಯಿಲೆನೇ ಹೆಚ್ಚು ಕಾಂಪ್ಲಿಕೇಟ್ ಆಗಿರೋದ್ರಿಂದ ಅತ್ಯಂತ ಪರಿಣಾಮಗಳು ಅತ್ಯಂತ ಡಿಸೆಬಿಲಿಟಿ ಬರೋದಕ್ಕೆ ಲೈಫ್ ರಿಸ್ಕ್ ಬರೋದಕ್ಕೆ ಅವಕಾಶ ಇರುತ್ತೆ ಅದಕ್ಕೋಸ್ಕರ ದಿ ಫಸ್ಟ್ 3 ಅವರ್ಸ್ನೇ ನಾವು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಸ್ಟ್ರೋಕ್ಗೆ ಫಸ್ಟ್ 3 ಅವರ್ಸ್ ಒಳಗಡೆ ಆದಷ್ಟು ಹತ್ರ ಇರುವಂಥ ಸ್ಟ್ರೋಕ್ ಸೆಂಟ್ರಿಗೆ ಬಂದಾಗ ಆ ಸ್ಟ್ರೋಕ್ ಸೆಂಟ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ಮೊದಲನೇದು ಆ ಸ್ಟ್ರೋಕ್ ಆಗಿದೆಯಾ ಇಲ್ವಾ ಅಂತ ಡಯಾಗ್ನೋಸಿಸ್ ಮಾಡಬೇಕು ಎರಡನೇದು ಯಾವ ಟೈಪ್ ಆಫ್ ಬ್ರೈನ್ ಅಟ್ಯಾಕ್ ಅಂತ ಡಯಾಗ್ನೋಸಿಸ್ ಮಾಡಬೇಕು ಅಂದರೆ ರಕ್ತನಾಳದಲ್ಲಿ ಬ್ಲಾಕ್ ಆಗಿದೆಯಾ ರಕ್ತಸ್ರಾವ ಆಗಿದೆಯಾ ರಕ್ತಸ್ರಾವದಲ್ಲಿ ಬ್ರೈನ್ ಒಳಗಡೆ ಆಗಿದೆಯಾ ಬ್ರೈನ್ ಪದರಗಳಲ್ಲಿ ಆಗಿದೆಯಾ ವೀನಸ್ ಸ್ಟ್ರೋಕ್ ಆಗಿದೆಯಾ ಅಂತ ನಾವು ಕಂಡುಹಿಡಿಬೇಕು ಮೂರನೇದು 3 ಗಂಟೆದ ಕಾಲ ಒಳಗೆ ಬಂದಾಗ ರಕ್ತನಾಳ ಒಳಗಡೆ ಯಾರಾವುದೇ ಆಗೋದು ಕ್ಲಾಟ್ ಇದ್ದಾಗ ಅದನ್ನೇ ಒಂದು ಸ್ಪೆಷಲೈಸ್ಡ್ ಔಷಧಿ ಮೂಲಕ ಅದನ್ನೇ ಕರಗಿಸಲಿಕ್ಕೆ ಸಾಧ್ಯತೆ ಇದೆ ಅದನ್ನೇ ನಾವು ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ ಆ ಥ್ರಾಂಬೋಲೈಸಿಸ್ಸು 3 ಗಂಟೆ ಅನಂತರ ಬಂದಾಗ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಆ ಕ್ಲಾಟ್ ಸ್ಟ್ರಾಂಗ್ ಆಗಿಬಿಡತ್ತೆ ಆ ಗಟ್ಟಿಯಾಗಿ ಇಟ್ಕೊಂಡ್ಬರುತ್ತೆ ರಕ್ತನಾದ ಒಳಗಡೆ ಅದನ್ನು ತೆಗೆಯಲಿಕ್ಕೆ ಔಷಧಿಯಿಂದ ಸಾಧ್ಯ ಆಗೋದಿಲ್ಲ ಈ ಔಷಧಿಗಳೆಲ್ಲ ಇತ್ತೀಚೆಗೆ ಬಂದಂಥ ಆದಷ್ಟು ಆಧುನಿಕ ವಿಜ್ಞಾನದಲ್ಲಿ ಬಂದಿರೋದಂಥ ನ್ಯೂಯರ್ ಡೆವಲಪ್ಮೆಂಟ್ಸ್ ಇದೆಲ್ಲಾನು ಒಂದು ರೀತಿ ಔಷಧಿಯಿಂದ ಆ ಕ್ಲಾಟ್ ಆಗಲಿಲ್ಲ ಅಂದರೆ ತಕ್ಷಣ ಆಂಜಿಯೋಗ್ರಫಿ ಮೂಲಕ ಥ್ರಾಂಬೆಕ್ಟಮಿ ಅಂತ ಒಂದು ಡಿವೈಸ್ ಒಳಗಡೆ ಕಲಸಿ ಆ ಕ್ಲಾಟ್ನ ಕಂಪ್ಲೀಟಾಗಿ ಹೊರಗೆ ತೆಗಿಲಿಕ್ಕೆ ಚಾನ್ಸಸ್ ಇದೆ ಇದನ್ನು ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ ಇದು 3 ಗಂಟೆ ಕಾಲ ಒಳಗಡೆ ಮಾಡಿದಾಗ ತಕ್ಷಣ ಸ್ಟಾಪ್ ಆಗಿಬಿಟ್ಟಿದ್ದಂಥ ರಕ್ತ ಸಪ್ಲೈ ಬ್ರೈನ್ಗೆ ಮತ್ತೆ ರೀಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಮಗೆ ಚಾನ್ಸ್ ಸಿಗುತ್ತೆ ಆ ರೀತಿ ರೀಎಸ್ಟಾಬ್ಲಿಷ್ ಆದಾಗ ಬ್ರೈನಲ್ಲಿ ಮಿನಿಮಮ್ ಡ್ಯಾಮೇಜ್ ಮಾತ್ರ ಸುತ್ತಮುತ್ತ ಇರುವಂಥ ಸೆಲ್ಸ್ ಎಲ್ಲನೂ ರಿಕವರಿ ಆಗಲಿಕ್ಕೆ ಸಾಧ್ಯತೆ ಇರೋದರಿಂದ ಬೇಗ ಬೇಗ ತಕ್ಷಣ ಕೆಲವರಿಗೆ ಆ ಸ್ಟ್ರೋಕಿಂದ ವಿಮುಕ್ತಿ ಆಗಲಿಕ್ಕೆ ಅವಕಾಶ ಇದೆ ನಾವು ಎಷ್ಟೋ ಸಲ ನೋಡಿದ್ವಿ ತಕ್ಷಣ ಅವರು ಬಂದಾಗ ಆ ಈ ಕ್ಲಾಟ್ ತೆಗೆದುಬಿಟ್ಟು ಬ್ರೈನ್ಗೆ ಮತ್ತೆ ರೀವ್ಯಾಸ್ಕ್ಯುಲರೈಸೇಷನ್ ಅಂತ ಹೇಳ್ತೀವಿ ಬ್ರೈನ್ಸ್ ಬ್ಲಡ್ ಸಪ್ಲೈ ಮತ್ತೆ ಸಾಧಾರಣವಾಗಿ ರೀಎಸ್ಟಾಬ್ಲಿಷ್ ಆದಾಗ ಇಮ್ಮಿಡಿಯೇಟಾಗಿ ಅವ್ರ ಪ್ಯಾರಾಲಿಸಿಸ್ ರಿಕವರಿ ಆಗಲಿಕ್ಕೆ ಚಾನ್ಸಸ್ ಇದೆ 24 ಅವರ್ಸಲ್ಲಿ ಕೆಲವು ಸಲ ಫುಲ್ ರಿಕವರಿ ಬರೋದಕ್ಕೆ ಚಾನ್ಸಸ್ ಇದೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಏನಂತಾಗುತ್ತೆ ಒಂದು ಸರಿಯಾದ ರೀತಿ ಮಾಹಿತಿ ಇಲ್ಲ ಇನ್ಫಾರ್ಮೇಷನ್ ಇಲ್ಲ ಇಗ್ನೋರೆನ್ಸಿಂದ ಎರಡನೇದು ಲಾಜಿಸ್ಟಿಕ್ ಪ್ರಾಬ್ಲಮ್ಸ್ ತುಂಬ ತುಂಬ ದೂರದಿಂದ ಬರೋದಕ್ಕೆ ಕಾರಣ ಇರೋದ್ರಿಂದ ತುಂಬ ಜನ ಈ ಟ್ರೀಟ್ಮೆಂಟ್ ಪಡೀಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಓಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀನಿ ಡಾಕ್ಟರ್ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಕಾಲರ್ ಬಸಿದ್ದುವಾಗಿದ್ದರೆ ನೋಡೋಣ ಬನ್ನಿ ಎಲ್ಲಿಂದ ಕರೆಯನ್ನು ಮಾಡಿದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ನಾವು ಭದ್ರಾವತಿಯಿಂದ ಮೂರ್ತಿ ಅಂತ ಮಾತಾಡೋದು ತಮ್ಮ ಹೆಸರೇನು ಹೇಳಿದ್ರಿ ಮೂರ್ತಿ ಅಂತ ಮೇಡಮ್ ಮೂರ್ತಿ ಸ್ವಲ್ಪ ಜೋರಾಗಿ ಮಾತಾಡಿ ಯಾರಿಗಿದೆ ಒಂದು ಬ್ರೈನ್ ಸಮಸ್ಯೆ ಮೇಡಮ್ ನನಗೆ ಬ್ರೈನ್ ಇಂದ ಏನಿಲ್ಲ ಮೇಡಮ್ ಒಂಥರ ತಲೆ ಎಡಬ ಬಲಭಾಗದಿಂದ ನಾನು ಸರಿ ಶೀತ ಜಾಸ್ತಿ ಆದಾಗ ಒಂಥರ ಹೊಡೆತ ಬಂದಂಗ ಆಗುತ್ತೆ ಓಕೆ ತಲೆಯ ಬಲಭಾಗದಲ್ಲಿ ನಿಮಗೆ ಹೊಡೆತ ಬಂದಂಗ ಆಗುತ್ತೆ ಎಷ್ಟು ಬಗ್ಗೆ ಡಾಕ್ಟರ್ ಮಾತಾಡ್ತಾರೆ ನಿಮ್ಮೊಂದಿಗೆ ಮಾತಾಡಿ ಡಾಕ್ಟರ್ ಹತ್ರ ಮೂರ್ತಿ ಅವರೇ ಜೊತೆಗೆ ಏನಾದ್ರೂ ವಾಂತಿ ಬರೋಂಗೆ ಆ ತರ ಏನಾದ್ರೂ ಆಗುತ್ತಾ ಇಲ್ಲ ಸರ್ ಏನು ವಾಂತಿ ಇಲ್ಲ ಏನಿಲ್ಲ ಸರ್ ನನಗೆ ಬಹಳ ವರ್ಷದಿಂದ ಈ ಸಮಸ್ಯೆ ಇದೆ ಸರ್ ಸರಿ ಹಾಗಾದ್ರೆ ಇದನ್ನ ನಾವು ವ್ಯಾಸ್ಕ್ಯುಲರ್ ಹೆಡ್ಏಕ್ ಅಂತ ಹೇಳ್ತೀವಿ ಸರಿನಾ ತುಂಬಾ ವರ್ಷಗಳಿಂದ ಅದೇ ರೀತಿ ಇದ್ರೆ ಒಂದು ಸಲ ತಪಾಸಣೆ ಮಾಡಿದ್ರೆ ಅಡಿನ ಬ್ರೈನಲ್ಲಿ ಯಾವುದಾದ್ರೂ ತೊಂದರೆ ಇದೆ ಅಂತ ಚೆಕ್ ಮಾಡೋದು ಒಳ್ಳೇದು ಬಟ್ ಆದಷ್ಟು ಮಟ್ಟಿಗೆ ಅದು ಔಷಧಿಯಿಂದನೇ ಸರಿ ಮಾಡಲಿಕ್ಕೆ ಅವಕಾಶ ಇದೆ ನೀವು ತಕ್ಷಣ ಚೆಕಪ್ಗೆ ಬಂದರೆ ನಾವು ಅದನ್ನೇ ಪರೀಕ್ಷೆ ಮಾಡಿ ಅದಕ್ಕೆ ಅನುಗುಣವಾಗಿ ಔಷಧಿ ಬರ್ಕೊಡ್ತೀವಿ ಸರಿನಾ ಓಕೆ ಮೂರ್ತಿ ಅವರೇ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಈಗ ಬಿಜಿಎಸ್ ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ ಅರ್ಪಿಸಿರುವಂತಹ ಹೆಲ್ತ್ ಕೇರ್ ನಿರಪಸಾರದ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮವನ್ನು ತಗೊಳ್ಳುವಂತಹ ಸಮಯ ಬ್ರೇಕ್ ನಂತರ ವಾಪಸ್ ಬರ್ತೀವಿ ಎಲ್ಲಿ ಹೋಗ್ಬಿಡಿ ಕಾಯ್ತಾ ಇರಿ
ವಿರಾಮದ ನಂತರ ಮತ್ತೊಮ್ಮೆ ತಲರಿಗೂ ಬಿಜಿಎಸ್ ಗ್ಲೆನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ ಅರ್ಪಿಸಿರುವಂತ ಹೆಲ್ತ್ ಕೇರ್ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಮತ್ತೊಬ್ಬರು ಕಾಲ್ ಸಿದ್ದವಿದರೆ ನೋಡೋಣ ಬನ್ನಿ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಹೇಳಿ ಸರ್, ತಮ್ಮ ಹೆಸರು? ದಿನೇಶ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ದಿನೇಶ್ ಅವರೇ? ಹಾಸನದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಇವತ್ತು ಮೇಡಮ್? ನಮ್ಮ ಮಿಸ್ಸಸ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ವಯಸ್ಸ ಹೇಳಿ. ಅವರ ವಯಸ್ಸು ಮೇಡಮ್ 28 ವರ್ಷ. ಓಕೆ, ಏನ್ ಸಮಸ್ಯೆ ಕಾಡ್ತಿದೆ ಮಾತಾಡಿ ಡಾಕ್ಟರ್ ಹತ್ರ. ಓಕೆ ಮಾತಾಡಿ ದಿನೇಶ್. ಸರ್, ಏನಾಗ್ತಾ ಅಂದ್ರೆ ಮನೆಯಲ್ಲಿ ಫಂಕ್ಷನ್ ಇತ್ತು ಸರ್. ಫಂಕ್ಷನ್ ಇದ್ದಾಗ ಮನೆಯಲ್ಲಿ ಕುಸ್ತು ಬಿದ್ದಿದೆ ಸರ್ ಅಷ್ಟೇನೆ. ಮನೆಯಲ್ಲಿ ಫಂಕ್ಷನ್ ಇತ್ತು, ಆ ಟೈಮ್ ಅಲ್ಲಿ ಕುಸ್ತು ಬಿದ್ದಿದ್ದಾರೆ ಮನೆಯಲ್ಲಿ. ಓಕೆ ಓಕೆ. ಹಾ, ಕುಸ್ತು ಬಿದ್ದಿದೆ ಸರ್. ಆಮೇಲೆ ಏನಾಯ್ತು ಅಂದ್ರೆ ಬ್ರೈನ್ ಅವರಿಗೆ ಸ್ವಾಧೀನವಾಯ್ತು, ಮಾತುಗಳು ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ ಸರ್. ಓಕೆ, ಬಲಗಡೆ ಬಲಗೈ ಬಲಗಾಲ ಏನಾದರೂ ವೀಕ್ ಆಗಿಬಿಟ್ಟಿದ್ಯಾ? ಇಲ್ಲ ಸರ್, ಏನು ಇತ್ತಿಲ್ಲ, ತುಂಬಾ ಚೆನ್ನಾಗೇ ಇದ್ರು. ಅಲ್ಲಪ್ಪ, ಇದಾದ್ಮೇಲೆ ಇದಾದ್ಮೇಲೆ ಅವರು ಇದು ಬ್ರೈನ್ ಸ್ಟ್ರೋಕ್ ಆಗಿದೆ, ಆಗದೇ ಇಲ್ಲ ಅಂತ ಹೇಳಿದ್ರು ಸರ್. ಅಷ್ಟೊತ್ತಿಗೆ ನಾನು ಮೈಸೂರಿಗೆ ಕರ್ಕೋದೆ, ಕೊರೋನಾ ಟೈಮಲ್ಲಿ ಯಾರು ಅಡ್ಮಿಟ್ ಮಾಡ್ಕೊಂಡಿಲ್ಲ ಸರ್. ಓಕೆ ಓಕೆ. ಕೊರೋನಾ ಏನು ಬಂದಿಲ್ಲಲ್ಲ ಅವರಿಗೆ? ಇಲ್ಲ ಇಲ್ಲ ಸರ್, ಏನಿಲ್ಲ ಸರ್. ತೊಂದರೆ ಇಲ್ಲ. ಹಾಗಾದ್ರೆ ಈಗ ಎಷ್ಟು ದಿನ ಆಯ್ತು ಈ ತರ ಆಗಿ? ಸರ್, 7 ತಿಂಗಳು ಆಯ್ತು ಸರ್, ಆಗಸ್ಟ್ 1ನೇ ತಾರೀಕು ಆಗಿದೆ ಸರ್. ಹಾಂ ಸರಿ, ನೀವು ಆದಷ್ಟು ಬೇಗ ನಮ್ಮ ಆಸ್ಪತ್ರೆಗೆ ಒಂದ್ಸಲ ಕರ್ಕೊಂಡು ಬನ್ನಿ. ಅವರಿಗೆ ಯಾವ ರೀತಿ ಸ್ಟ್ರೋಕ್ ಇದೆ ಅಂತ ಚೆಕ್ ಮಾಡಬೇಕು, ಅದ್ರ ಜೊತೆಗೆ ಕಾರಣಗಳು ಏನಂತ ಅಲ್ಲ ಹುಡುಕ್ಬೇಕು. ಏನೇನು ಕಾರಣಗಳಿದೆಯೋ ಅದನ್ನೆಲ್ಲ ಸರಿಯಾಗಿ ಕಂಟ್ರೋಲ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು. ಆದಷ್ಟು ಬೇಗ ಬ್ರೈನ್ ರಿಕವರಿ ಆಗ್ಲಿಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದ್ರ ಜೊತೆಗೆ ಫಿಸಿಯೋಥೆರಪಿ, ರಿಹ್ಯಾಬಿಲಿಟೇಷನ್, ಮುಂದಕ್ಕೆ ಡಯಟ್ ಹೇಗೆ ತಗೋಬೇಕು, ಎಕ್ಸಸೈಸ್ ಹೇಗೆ ಮಾಡಬೇಕು, ಎಲ್ಲಾನು ಹೆಲ್ಪ್ ಕೊಡ್ತೀವಿ. ಆ ರೀತಿ ಮಾಡಿದಾಗ ಬರುತ್ತೆ ಸರಿನಾ? ಯಾರೋ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಸುಮ್ಮನೆ ಎಲ್ಲ ಬಿಟ್ಬಿಟ್ಟಿದ್ರೆ ಇರುವುದು ಹೋಗುತ್ತೆ, ಗೊತ್ತಾಯ್ತಲ್ಲ? ಆದಷ್ಟು ಬೇಗ ನೀವು ಕರ್ಕೊಂಡು ಬಂದರೆ ನಾವು ಒಂದ್ಸಲ ಅಸೆಸ್ ಮಾಡಿ ಅವ್ರು ಎಷ್ಟು ಮಟ್ಟಿಗೆ ಅವ್ರನ್ನೇ ಹೊರಗೆ ತೆಗಲಿಕ್ಕೆ ಸಾಧ್ಯತೆ ಇದೆಯೋ ಅಷ್ಟೊಂದು ಪ್ರಯತ್ನ ಪಡಲಿಕ್ಕೆ ನಾವು ಹೇಳ್ಕೊಡ್ತೀವಿ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆದಷ್ಟು ಬೇಗ ಬಿಜಿಎಸ್ ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ಗೆ ತಮ್ಮ ವೈಫನ್ನ ಕರ್ಕೊಂಡು ಹೋಗಿ, ಹಾಸ್ಪಿಟಲ್ ಇರುವಂಥದ್ದು ಕೆಂಗೇರಿ ಹಾಗೂ ರಿಚ್ಮಂಡ್ ರೋಡ್ನಲ್ಲಿ. ಸೊ ನೀವು ಹಾಸನದಿಂದ ಕರೆ ಮಾಡಿದ್ದೀರಾ, ಆದಷ್ಟು ಬೇಗ ನೀವು ಹೋಗಬೇಕಾಗಿದ್ದಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕಾದಂಥ ನಂಬರು ಸ್ಕ್ರಾಲ್ ಮೇಲೆ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಿ ತಮ್ಮ ವೈಫ್ಗೆ ಏನು ಸಮಸ್ಯೆ ಆಗ್ತಿದೆ ಆದಷ್ಟು ಬೇಗ ಅದರಿಂದ ಹೊರಗಡೆ ಕರ್ಕೊಂಬನ್ನಿ ಅಂತ ಹೇಳ್ತಾ. ಎಸ್ ಡಾಕ್ಟರ್, ಈ ರೀತಿಯಾದ ಪ್ರಶ್ನೆಗಳು ಕೂಡ ಸಾಕು ಜನರಲ್ಲಿ ಇರುತ್ತೆ. ಸೊ ಬ್ರೈನ್ ಸ್ಟ್ರೋಕ್ ಆಗಿದೆ, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಥವಾ ಈ ರೀತಿ ಪ್ರಶ್ನೆಗಳು ಇರುತ್ತೆ. ಸೊ ನಿಮ್ಮ ಪ್ರಕಾರ ಮೆಡಿಕಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಕರೆಕ್ಟ್, ಇದು ಇದೆ ನಾನು ಹೇಳಿದ್ದು ಒಂದು ಅಪನಂಬಿಕೆ. ಬ್ರೈನ್ ಸ್ಟ್ರೋಕ್ ಆದರೆ ಟ್ರೀಟ್ಮೆಂಟ್ ಇಲ್ಲ, ಜೀವನ ಪೂರ್ತಿ ನೀವು ಸಫರ್ ಆಗಬೇಕು, ಡಿಸಬಿಲಿಟಿಯಲ್ಲಿ ಜೀವನ ಮಾಡಬೇಕು ಅನ್ನೋದು ತುಂಬ ತಪ್ಪು. ಯಾಕಂದರೆ ಇತ್ತೀಚೆಗೆ ಆದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ರಕ್ತ ಸಪ್ಲೈ ಯಾವ ರೀತಿ ಇರಬೇಕು, ಯಾವ ಮೆಡಿಕಲ್ ಟ್ರೀಟ್ಮೆಂಟ್ಸ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅದರಲ್ಲಿ ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ, ಇಸ್ ಒನ್ ಆಫ್ ದ ನ್ಯೂ ಟ್ರೀಟ್ಮೆಂಟ್. ಈ ಸ್ಪೆಷಲ್ ಇಂಜೆಕ್ಷನ್ ನಾವು ಕೊಟ್ಟ ತಕ್ಷಣ ಆ ಬ್ಲಡ್ ಕ್ಲಾಟ್ ಕರಗೋದ್ರಿಂದ ಬ್ರೈನ್ಗೆ ಬ್ಲಡ್ ಸಪ್ಲೈ ಆಗಲಿಕ್ಕೆ ರಿಕವರಿ ಇದೆ. ಎರಡನೇದು, ಬ್ರೈನ್ ಡ್ಯಾಮೇಜ್ನ ಆದಷ್ಟು ಮಟ್ಟಿಗೆ ತಡೆಗಟ್ಟಲಿಕ್ಕೆ ಆಗಿದ್ದ ಡ್ಯಾಮೇಜ್ನ ಪ್ರಮೋಟ್ ಮಾಡಿ ರಿಕವರಿಗೆ ಪ್ರಮೋಟ್ ಮಾಡಲಿಕ್ಕೆ ಸಾಕಷ್ಟು ಹೊಸ ಔಷಧಗಳಿಗೆ ಬಂದಿದೆ, ಅದನ್ನೆಲ್ಲಾನು ಟ್ರೈ ಮಾಡಬೇಕು. ಮೂರನೆಯದು ಇಂಟರ್ವೆನ್ಷನ್ಸ್, ಇದನ್ನೇ ನಾವು ಎಂಡೋವ್ಯಾಸ್ಕುಲರ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಆಂಜಿಯೋಗ್ರಾಮ್ ಮಾಡೋದ್ರ ಮೂಲಕ ರಕ್ತನಾಳಗಳಲ್ಲಿ ಯಾವ ರೀತಿ ತೊಂದರೆ ಇದೆ, ಏ ಜಾಗದಲ್ಲಿ ಬ್ಲಾಕ್ ಆಗಿದೆ, ಎಷ್ಟು ಬ್ಲಾಕ್ ಆಗಿದೆ ಅಂತ ಕಂಡುಹಿಡಿಯೋದ್ರಿಂದ ನಾವು ಅನೇಕ ರೀತಿ ಇಂಟರ್ವೆನ್ಷನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಎಂಡೋವ್ಯಾಸ್ಕುಲರ್ ಅದೊಂದೇ ಒಂದು ಸ್ಪೆಷಲೈಸೇಷನ್ ಆಗಿಬಿಟ್ಟಿದೆ. ಅದರಿಂದ ಒಂದು ಸ್ಪೆಷಲೈಸ್ಡ್ ಕ್ಯಾಥೆಟರ್ನ ರಕ್ತನಾಳದ ಒಳಗಡೆ ಕಲಿಸಿಕೊಟ್ಟು ಅದರಿಂದ ಔಷಧಿ ಡೆಲಿವರಿ ಮಾಡಲಿಕ್ಕೆ ಸಾಧ್ಯ ಇದೆ. ಕ್ಲಾಟ್ನ ಕರಗಿಸಲಿಕ್ಕೆ ಸಾಧ್ಯತೆ ಇದೆ, ಕ್ಲಾಟ್ನ ತೆಗಿಲಿಕ್ಕೂ ಸಾಧ್ಯತೆ ಇದೆ. ಯಾವುದಾದ್ರೂ ಜಾಗದಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನ ಸೀಲ್ ಮಾಡ್ಲಿಕ್ಕೂ ಸಾಧ್ಯತೆ ಆಗುತ್ತೆ. ಇದೆಲ್ಲಾನುವೆ ಆದಷ್ಟು ಬೇಗ ಮಾಡಿದಾಗ ಅದರಿಂದ ನಾವು ಆದಷ್ಟು ಬೆನಿಫಿಟ್ ನ ಪಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಓಕೆ, ಎಸ್ ಡಾಕ್ಟರ್, ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀನಿ. ಕಾಲರ್ಸ್ ಇದ್ದೋ ಇದಾರೆ ನೋಡೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮಾ. ನಮಸ್ತೆ, ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಕವಿತಾ ಅಂತ. ಕವಿತಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ಬೆಂಗಳೂರಿಂದ ಮೇಡಮ್. ಓಕೆ, ಯಾರಿಗಿದೆ ಮಾ ಸಮಸ್ಯೆ? ನನಗೆ ಮೇಡಮ್. ತಮ್ಮ ವಯಸ್ಸು? 40 ಇಯರ್. ಓಕೆ, ಮಾತಾಡಿ ಡಾಕ್ಟರ್ ಹತ್ರ, ಏನೆಲ್ಲ ಸಮಸ್ಯೆ ಆಗ್ತಿದೆ ಹೇಳಿ. ಸರ್, ವಿತೌಟ್ ಪಿಲೋ ಮಲ್ಕೊಂಡ್ರೆ ತಲೆ ಸುತ್ತಿದಂಗೆ ಇರುತ್ತೆ ಸರ್. ಪಿಲ್ಲೋ ಹಾಕೊಳ್ಳೆ ಮಾತಕ್ಕೆ ತೊಂದರೆ ಇಲ್ಲವಲ್ಲ,
ಅದೇ ಅದಕ್ಕೆ ಏನಾದರೂ ಬೇರೆ ಸಮಸ್ಯೆ ಇದೆಯಾ ಅಂತ ಕೇಳಿದೆ. ಇಲ್ಲ ಅದಂದ್ರೆ ಒಂದು ಪಿಲ್ಲೋ ಇಂದ ಪಿಲ್ಲೋ ತೆಗೆದ ತಕ್ಷಣ ತಲೆಸುತ್ತು ಬರೋದಲ್ಲ, ನಾರ್ಮಲ್ ಆಗಿ ಏನಾಗುತ್ತೆ ದೇಹದಲ್ಲಿ ಎರಡು ಬ್ಯಾಲೆನ್ಸ್ ಆರ್ಗನ್ಸ್ ಇರುತ್ತೆ ಎರಡು ಕಡೆ ಕಿವಿ ಹತ್ರ, ಅದು ಬಾಡಿ ಪೊಸಿಷನ್ ಬಗ್ಗೆ ಬ್ರೈನ್ಗೆ ಮಾಹಿತಿ ಕೊಡ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದರಲ್ಲಿ ಯಾವುದೇ ಒಂದು ಚೂರು ತೊಂದರೆ ಇದ್ರೆ, ಅಂದ್ರೆ ಕಿವಿಯಲ್ಲಿ ಸೌಂಡ್ ಬರ್ತಾ ಇದ್ರೆ, ಕಿವಿ ಒಂದು ಚೂರು ಸರಿಯಾಗಿ ಕೇಳ್ತಾ ಇದ್ರೆ ಇಲ್ಲದೆ ಇದ್ರೆ, ಆ ಥರ ಏನಾದರೂ ಪ್ರಾಬ್ಲಮ್ ಗಂಟಲಲ್ಲಿ ಇನ್ಫೆಕ್ಷನ್ ಆದರೆ, ಈ ಥರ ಆದಾಗ ಕೆಲವು ಸಲ ಆ ಬ್ಯಾಲೆನ್ಸ್ ಆರ್ಗನಲ್ಲಿ ಇನ್ಫೆಕ್ಷನ್ ಬಂದಾಗ ಪೊಸಿಷನ್ ಚೇಂಜ್ ಆದಾಗಲ್ಲ ನಿಮಗೆ ತಲೆಸುತ್ತು ಬಂದಂಗೆ ಆಗುತ್ತೆ. ಅರ್ಥ ಆಯ್ತಲ್ಲ? ಬಟ್ ಪಿಲ್ಲೋಯಿಂದ ನಿಮಗೆ ಹೆಲ್ಪ್ ಸಿಗ್ತಾ ಇದ್ದರೆ ಪಿಲ್ಲೋ ಹಾಕ್ಕೊಳ್ಳೋದು ಒಳ್ಳೆಯದು. ಪಿಲ್ಲೋ ತೆಗಿಬಿಟ್ಟು ಮಲಗಬೇಕು ಮಾಡಲಿಕ್ಕೆ ಏನಾದರೂ ಹೋದಾಗ ಸರ್ ತಲೆಸುತ್ತು ಬರು. ಹಾಂ, ತಲೆಸುತ್ತು ಅದರ ಅದರ ನಂತರ ಇದ್ದರೆ ನಾವು ಅದಕ್ಕೆ ಔಷಧಿ ಕೊಡ್ತೀವಿ, ಒಂದು ಆ ಬ್ಯಾಲೆನ್ಸ್ ಆರ್ಗನ್ ಸರಿಯಾಗಲಿಕ್ಕೆ, ಎರಡನೇದು ಒಂದು ಚೂರು ಬ್ಯಾಲೆನ್ಸ್ ಸರಿ ಬರಲಿಕ್ಕೆ ಎಕ್ಸಸೈಸ್ನೂ ಹೇಳ್ಕೊಡ್ತೀವಿ. ಅದು ದಿನ ಮಾಡ್ಕೊಳ್ತಾ ಇದ್ದಾರೆ, ಏನೂ ತೊಂದರೆ ಬರೋದಿಲ್ಲ. ಬಟ್ ಪಿಲ್ಲೋ ಯೂಸ್ ಮಾಡಬಾರ್ದು ಅಂತ ಒಂದು ಇರಬಾರ್ದು. ಪಿಲ್ಲೋ ಯೂಸ್ ಮಾಡೋದು ಒಳ್ಳೆಯದು. ಆ್ಯಕ್ಚುಲಿ ವಯಸ್ಸಾಗ್ತಾ ಆಗ್ತಾ ಕತ್ತು ಮೂಮೆಂಟ್ ಸ್ವಲ್ಪ ರಿಜಿಡ್ ಆಗುತ್ತೆ, ಅದಕ್ಕೆ ಸಪೋರ್ಟ್ ಕೊಡಲೇಬೇಕಾಗುತ್ತೆ. ಸರಿಯಾದ ಪಿಲ್ಲೋ, ಎತ್ತರಕ್ಕಿರೋದು ಗಟ್ಟಿ ಇರೋದು ಪಿಲ್ಲೋ ಯೂಸ್ ಮಾಡೋದು ಒಳ್ಳೆಯದು. ರೈಟ್, ಓಕೆ. ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಸೊ ಇನ್ನು ಹೆಚ್ಚಿನ ಮಾಹಿತಿ ಹಾಗೂ ಹೆಚ್ಚಿನ ಪ್ರಶ್ನೆ ಇದರ ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗೂ ಟ್ರೀಟ್ಮೆಂಟ್ ಬೇಕಾಗಿದ್ದಲ್ಲಿ BGS ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಅಂತ ಹೇಳ್ತಾ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ, ಸೊ ಎಂಡೋವ್ಯಾಸ್ಕ್ಯುಲರ್ ಅನ್ನುವಂಥದ್ದೊಂದು ಟ್ರೀಟ್ಮೆಂಟ್. ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಅನ್ನೋದು ಇತ್ತೀಚೆಗೆ ಒಂದು ವೆರಿ ರಿಫೈನ್ಡ್ ಸ್ಪೆಷಾಲಿಟಿ. ಸೊ ಇದರಲ್ಲಿ ಆಂಜಿಯೋಗ್ರಾಮ್ ಮೂಲಕನೇ ಅನೇಕ ರೀತಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಲಿಟ್ರಲಿ ಬ್ರೈನ್ ಇರುವಂಥ ರಕ್ತನಾಳಗಳಿಗೆ ಸಂಬಂಧಪಟ್ಟದ್ದು ಯಾವುದೇ ಕಾಯಿಲೆ ಇದ್ರೇನು ಡಯಾಗ್ನೋಸಿಸ್ ಮಾಡಲಿಕ್ಕೆ, ಅದನ್ನು ಸಿವಿಯರಿಟಿ ಅಸೆಸ್ ಮಾಡಲಿಕ್ಕೆ, ಟ್ರೀಟ್ಮೆಂಟ್ ಕೊಡಲಿಕ್ಕೆ, ಫಾಲೋ ಅಪ್ ಮಾಡಲಿಕ್ಕೆ ಅನುಕೂಲವಾಗಿದ್ದಂಥದ್ದು ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ. ಇದು ರೀಸೆಂಟಾಗಿ ತುಂಬ ಡೆವಲಪ್ ಆಗಿರೋದ್ರಿಂದ ಇದರಿಂದ ಆ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡ್ಬೋದು, ಬ್ರೈನ್ ಹ್ಯಾಮರೇಜ್ ಟ್ರೀಟ್ಮೆಂಟ್ ಮಾಡ್ಬೋದು, ಅನ್ಯೂರಿಸಮ್ಸ್ ಟ್ರೀಟ್ಮೆಂಟ್ ಮಾಡ್ಬೋದು, ಆರ್ಟೀರಿಯೋವೆನಸ್ ಮಾಲ್ ಫಾರ್ಮೇಷನ್ಸ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಆ ವೀನಸ್ ಸ್ಟ್ರೋಕ್ಸ್ ಇದ್ರೇನು ಅದನ್ನೇ ಬ್ಲಾಕ್ ಕ್ಲಿಯರ್ ಮಾಡಿ ರಕ್ತಸ್ರಾವ ಮತ್ತೆ ವಾಪಸ್ ಕ್ಲಿಯರ್ ಆಗಲಿಕ್ಕೆ ಅನುಕೂಲವಾಗಿ ಮಾಡಿಕೊಡ್ಬೋದು. ಸೊ ಇದರಿಂದ ದಿಸ್ ಈಸ್ ಎ ವೆರಿ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್, ರಿಸ್ಕ್ ಈಸ್ ವೆರಿ ಲೆಸ್. ಏಜ್ಗೆ ಸಂಬಂಧ ಇಲ್ಲ. ಎಷ್ಟೇ ತೊಂದರೆ ಇದ್ರೇನು, ಅಂದರೆ ಕೆಲವರಿಗೆ ಅನಸ್ತೀಸಿಯ ಕೊಡ್ಲಿಕ್ಕೆ ತೊಂದರೆ ಇದ್ರೇನು, ಅಂಥವ್ರಿಗೆಲ್ಲೂ ಈ ರೀತಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ. ಬಟ್ ಆದರೆ ಸರಿಯಾದ ಸಮಯಕ್ಕೆ ನಾವು ಆಸ್ಪತ್ರೆಗೆ ಬಂದಾಗ ಮಾತ್ರ ಇದೆಲ್ಲನೂ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಸ್ಟ್ರೋಕ್ ಆಗಿದ್ರೆ 3 ತಿಂಗಳು ಬಿಟ್ಟು ಬಂದಾಗ ಎಲ್ಲಾನು ಸೀಲ್ ಆಗಿಬಿಟ್ಟು ಬ್ಲಾಕ್ ಆಗಿದೆ, ಆದ ನಂತರ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಅದಕ್ಕೋಸ್ಕರ ನನ್ನ ವಿನಂತಿ ಏನಂದ್ರೆ, ಆದಷ್ಟು ಬೇಗ ಸ್ಟ್ರೋಕ್ ಡೌಟ್ ಇದ್ರೇನು ತಕ್ಷಣ ವಿತಿನ್ 3 ಅವರ್ಸ್ ಆಸ್ಪತ್ರೆಗೆ ಬರಬೇಕು. ಆವಾಗ ನಾವು ಚೆಕ್ ಮಾಡ್ಲಿಕ್ಕೆ ಆಗುತ್ತೆ, ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ, ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಆಗುತ್ತೆ, ತಕ್ಷಣ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರ್ವೈಸ್ ಆಲ್ ದಿ ಮಾಡರ್ನ್ ಡೆವಲಪ್ಮೆಂಟ್ಸ್ ಎಲ್ಲಾನು ಆ ಟ್ರೀಟ್ಮೆಂಟ್ ಅವರಿಗೆ ಸಹಾಯ ಮಾಡೋದಿಲ್ಲ. ಓಕೆ, ಎಸ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ರು ಕಾಲ್ ಸಿದ್ದವಿದರೆ ನೋಡೋಣ. ಹಲೋ. ಹಲೋ ಮೇಡಮ್. ನಮಸ್ತೆ, ಹೇಳಿ. ಮತ್ತಮ್ಮ ಹೆಸರು? ನನ್ನ ಹೆಸರು ಭಾಗ್ಯಶ್ರೀ ಅಂತ ಮ್ಯಾಮ್, ಗುಲ್ಬರ್ಗಾಯಿಂದ. ಗುಲ್ಬರ್ಗಾಯಿಂದ. ಓಕೆ, ಯಾರಿಗಿದೆ ಭಾಗ್ಯಶ್ರೀ ಅವರೇ ಸಮಸ್ಯೆ, ಬ್ರೈನ್ ಸಮಸ್ಯೆ? ನಮ್ಮ ತಂದೆಯವರಿಗೆ ಮ್ಯಾಮ್. ಓಕೆ, ಅವರ ವಯಸ್ಸು? 61 ಮ್ಯಾಮ್. ಮಾತಾಡಿ, ಡಾಕ್ಟರ್ ಹತ್ರ ಏನೆಲ್ಲ ಪ್ರಶ್ನೆಗಳಿದೆ ಕೇಳಿ. ಹಲೋ ಸರ್. ನಮಸ್ಕಾರ ಅಮ್ಮ, ಹೇಳಿ ಭಾಗ್ಯಶ್ರೀ ಅವರೇ. ಹಾ ಸರ್, ನಮ್ಮ ತಂದೆಯವರಿಗೆ 10 ಮಂತ್ಸ್ ಆಯ್ತು ಸರ್ ಬ್ರೈನ್ ಸ್ಟ್ರೋಕ್ ಆಗಿ. ಅವರು ಫಸ್ಟ್ ಡೇ ಆದಾಗೆ ನೆಕ್ಸ್ಟ್ ಡೇನೆ ಮಣಿಪಾಲ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಸರ್, ಅಲ್ಲಿ ಆಪರೇಷನ್ ಆಗಿದೆ ಸರ್. ಅದಾದ್ಮೇಲೆ ಅಲ್ಲಿ 1.5 ಮಂತ್ ಅವ್ರ ಅದೆಲ್ಲ ಇಟ್ಕೊಂಡು ನೆಕ್ಸ್ಟ್ ಬಂದ್ಮೇಲೆ ಈ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಲೆಗ್ ವರ್ಕ್ ಮಾಡ್ತಿಲ್ಲ ಸರ್. ಅಂದ್ರೆ ಒಂಚೂರು ಕೆಲಸ ಇಲ್ಲಮ್ಮ, ಸ್ವಲ್ಪ ಸ್ವಲ್ಪ ಮೂವ್ ಮಾಡ್ತಾರ. ಅಂದ್ರೆ ಕೈ ಇನ್ನೂ ಅಲ್ಲಾಡ್ಸಲ್ಲ ಸರ್, ಸ್ವಲ್ಪ ಕಾಲು ಅಂದ್ರೆ ನಾವು ಕೈ ಹಿಡಿದ್ರೆ ಸ್ವಲ್ಪ ಸ್ವಲ್ಪ ಅವರು ಇದ್ ಮಾಡ್ತಾರೆ, ಬಟ್ ಅದ್ ಕಾಲು ತಾವೇ ಇದ್ ಮಾಡಲ್ಲ. ಸರಿ ಅಮ್ಮ. ಅದೇ ಮೊದಲು ಅದನ್ನು ಆಗ್ತಿಲ್ಲ ಸರ್, ಮೊದ್ಲೆಲ್ಲ ಫುಲ್ ಬೆಡ್ ರಿಡನೇ ಇದ್ರು, ಇವಾಗ ಸ್ವಲ್ಪ ಸ್ವಲ್ಪ ರಿಕವರಿ ಆಗ್ತಿದ್ದಾರೆ. ಕರೆಕ್ಟ್ ಅಮ್ಮ. ಮೊದಲನೇದು ಬ್ರೈನ್ ಸ್ಟ್ರೋಕ್ ಆದಾಗ ರಿಕವರಿ ಆಗುದಿಲ್ಲ ಅಂತ ಅಂದು ನಂಬಿಕೆ ಇರಬಾರದು. ಅರ್ಥ ಆಯ್ತಲ್ಲ? ಎರಡನೇದು ಬೇಗ ಬೇಗ ಆಗ್ಬಿಡ್ಬೇಕಂತ ಅನ್ನೋದು ತಪ್ಪು. ತುಂಬಾ ಟೈಮ್ ಹಿಡಿಯತ್ತೆ, ನೀವು ಏನೇ ಟ್ರೀಟ್ಮೆಂಟ್ ಕೊಟ್ರೇನು ತುಂಬಾ ಟೈಮ್ ಹಿಡಿಯತ್ತೆ. ನಾವು ಅದು ಕಂಪ್ಲೀಟ್ ರಿಕವರಿ ಅಂದ್ರೆ ಅವರಾಗೆ ಅವ್ರ ಇಂಡಿಪೆಂಡೆಂಟ್ ಆಗುವವರೆಗೂ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅದೆಲ್ಲ ಮಾಡ್ತಾ ಇರುವುದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮೊದಲನೇದು ಸರಿಯಾದ ರೀತಿ ಔಷಧಿ ಕೊಡಬೇಕು, ಎರಡನೇದು ಅವ್ರಿಗೆ ಯಾವ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯೋ ಅದೆಲ್ಲ ಐಡೆಂಟಿಫೈ ಮಾಡಿ ಅದನ್ನು ಕಂಟ್ರೋಲ್ ಮಾಡಬೇಕು, ಮೂರನೇದು ಚೆನ್ನಾಗಿ ಎಕ್ಸಸೈಸಸ್ಸು ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಮಾಡಿಸ್ತಾ ಇರಬೇಕು, ರೆಗ್ಯುಲರ್ ಚೆಕಪ್ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಫಿಸಿಯೋಥೆರಪಿ ಅವ್ರು ಮಾಡ್ಕೊಳ್ಳೋದ ಮೀನ್ಸ್ ನಾವು ಕರ್ಕೊಂಡು ಹೋದ್ವಿ ಸರ್ 1 ಮಂತ್, ಅವ್ರು ಸ್ವಲ್ಪ
ಪೇನ್ನ ಇದ್ ಮಾಡ್ಕೊಳಲ್ಲ ಸರ್, ಸಹಿಸ್ಕೊಳಲ್ಲ, ಚೀರಾಡೋದು ಹಂಗ್ ಮಾಡ್ತಾರೆ. ಅಲ್ಲಮ್ಮ ಎಕ್ಸಸೈಸ್ ಮಾಡಿಲ್ಲ ಆದ್ರೆ ಪ್ರತಿಯೊಂದು ಜಾಯಿಂಟು ಟೈಟ್ ಆಗ್ಬಿಡತ್ತೆ, ಟೈಟ್ ಆದಾಗ ನೋವು ಜಾಸ್ತಿ ಆಗತ್ತೆ, ಆಮೇಲೆ ರಿಕವರಿ ಬರೋದು ಚಾನ್ಸೇ ಇಲ್ಲ. ಈಗ ನರ ರಿಕವರಿ ಆಗ್ಲಿಕ್ಕೆ ತುಂಬಾ ಟೈಮ್ ಆಗತ್ತೆ, ಅದು ರಿಕವರಿ ಬಂದ್ರೇನು ಕೈ ಕಾಲು ಜಾಯಿಂಟೇ ಮೂವ್ ಆಗ್ತಾ ಇಲ್ಲ ಅಂದ್ರೆ ನರಕ್ಕೆ ಏನು ಕೆಲಸ ಇರೋದಿಲ್ಲ, ಅಲ್ಲಿ ಬಂದು ಸುಮ್ಮನೆ ರಿಕವರಿ ಆಗಿರುತ್ತೆ, ಬಟ್ ನಿಮಗೆ ಅದರದ್ದು ಫಲಿತ ಏನು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಎಷ್ಟು ಡಿಲೇ ಮಾಡಿದರೆ ಅಷ್ಟು ಜಾಯಿಂಟ್ ಎಲ್ಲ ಟೈಟ್ ಆಗುತ್ತೆ, ಮಸಲ್ಸ್ ಎಲ್ಲ ವೇಸ್ಟ್ ಆಗುತ್ತೆ, ಲಿಗಮೆಂಟ್ಸ್ ಎಲ್ಲ ಸ್ಟಿಫ್ ಆಗಿಬಿಡುತ್ತೆ, ಆವಾಗ ಜಾಯಿಂಟೇ ಮೂವ್ ಆಗೋದಿಲ್ಲ, ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಫಿಸಿಯೋಥೆರಪಿ ಅನ್ನೋದು ಏನು ಗೊತ್ತಾ, ದಿನಕ್ಕೂ ಅರ್ಧ ಗಂಟೆ ಮಾಡಿಬಿಟ್ಟು ಮಿಕ್ಕತ್ತು 24 ಗಂಟೆ 23 ಗಂಟೆ ಸುಮ್ಮನೆ ಕೂತಿದ್ರೆ ಉಪಯೋಗ ಇರೋದಿಲ್ಲ, ಆದಷ್ಟು ಸಲ ಮಾಡ್ತಾ ಇರಬೇಕು. ಅರ್ಥ ಆಯ್ತಾ? ಇದು ಯಾರಿಗೂ ಗೊತ್ತಿಲ್ಲ. ಫಿಸಿಯೋಥೆರಪಿ ಅಂದರೆ ಅವ್ರು ಬಂದು ಒಂದು ಅರ್ಧ ಗಂಟೆ ಮಾಡಿ ಹೋಗ್ತಾರೆ, ಆಮೇಲೆ ನಾವು ಮನೇಲಿ ಸುಮ್ಮನೆ ಕೂರಿಸ್ಬಿಟ್ರೆ ರಿಕವರಿ ಆಗೋದಿಲ್ಲ. ಆದಷ್ಟು ಮಟ್ಟಿಗೆ ದಿನ ಇಡೀ ದಿನ ಮೂಮೆಂಟ್ ನಡೀತಾನೇ ಇರಬೇಕು, ಯಾವುದೋ ಒಂದು ರೀತಿ ಅವರಾಗೇ ಅವರು ಮೂಮೆಂಟ್ಸ್ ಬರೋದು, ಇಂಡಿಪೆಂಡೆಂಟ್ ಆಗಿ ಆ್ಯಕ್ಟಿವಿಟಿ ಮಾಡೋವರೆಗೆ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇರಬೇಕು, ಅದನಂತರ ಅವರು ಮೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಡೀತಾ ಇರೋದ್ರಿಂದ ಕಾಲು ಬೇಗ ಫಸ್ಟ್ ರಿಕವರಿ ಆಗುತ್ತೆ, ಬಟ್ ಕೈ ಯೂಸ್ ಮಾಡೋವರೆಗೂ ರಿಕವರಿ ಆಗಲ್ಲ. ಎಸ್ಪೆಷಲಿ ಈ ಶೋಲ್ಡರ್ ಜಾಯಿಂಟ್ ಮೇಲೆ ಹೋಗಬೇಕು ಅಂದರೆ ಅಷ್ಟು ಎಕ್ಸಸೈಸ್ ಮಾಡಿದರೆ ಮಾತ್ರ ಅದು ರಿಕವರಿ ಆಗಲಿಕ್ಕೆ ಸಾಧ್ಯ ಇದೆ. ಸೊ ದಯವಿಟ್ಟು ನೀವು ಒಂದ್ಸಲ ಕರ್ಕೊಂಡು ಬನ್ನಿ, ನಾವು ಮತ್ತೆ ಅವ್ರನ್ನ ರಿಅಸೆಸ್ ಮಾಡಿ ಅವ್ರು ಏನೇನು ಮಾಡಬೇಕಲ್ಲ ನಾವು ಹೇಳ್ಕೊಡ್ತೀವಿ. ಆ ರೀತಿ ನಡ್ಕೊಂಡ್ರೆ ಆದಷ್ಟು ಮಟ್ಟಿಗೆ ನಾವು ರಿಕವರಿನ ಮುಂದುವರೆಸಲಿಕ್ಕೆ ಸಾಧ್ಯತೆ ಇರುತ್ತೆ. ಅನೇಕ ಸ್ಟೆಪ್ಸ್ ಇದೆ, ಅದಕ್ಕೆ ನೀವು ಒಂದ್ಸಲ ಕರ್ಕೊಂಡು ಬನ್ನಿ, ನಾವೆಲ್ಲಾನು ಹೇಳ್ಕೊಡ್ತೀವಿ, ಆ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಓಕೆ, ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಡಾಕ್ಟರ್ ಹೇಳಿದ್ದಾರೆ, ಒಮ್ಮೆ ನೇರವಾಗಿ ತಮ್ಮ ತಂದೆಯವರನ್ನ ಕರ್ಕೊಂಡು BGS ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ಗೆ ಬನ್ನಿ ಅಂತ. ಸೊ ಹಾಸ್ಪಿಟಲ್ ಇರುವಂಥದ್ದು ಕೆಂಗೇರಿಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಅಪಾಯಿಂಟ್ಮೆಂಟ್ ತಗೋಬೇಕಾದ ಸಂಖ್ಯೆ ಸ್ಕ್ರಾಲ್ ಮೇಲೆ ಹೋಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಆದಷ್ಟು ಬೇಗ ತಂದೆಯವರಿಗೆ ಇನ್ನು ಹೆಚ್ಚಿನ ಟ್ರೀಟ್ಮೆಂಟ್ನ ಮೂಲಕ ಆದಷ್ಟು ಬೇಗ ಗುಣಪಡಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ. ಎಸ್ ಡಾಕ್ಟರ್, ಸೊ ನೀವು ಹೇಳಿದ್ರೆ ಸರ್ಜಿಕಲ್ ಟ್ರೀಟ್ಮೆಂಟ್ ಕೂಡ ಇರುತ್ತೆ ಅನ್ನುವಂಥದ್ದು. ಸೊ ಸರ್ಜಿಕಲ್ ಟ್ರೀಟ್ಮೆಂಟ್ ಅನ್ನೋದು ಎರಡು ಥರ ಇರುತ್ತೆ. ಮೊದಲನೇದು ಎಮರ್ಜೆನ್ಸಿಗೆ, ಎಮರ್ಜೆನ್ಸಿ ಕೆಲವು ಸಲ ಏನಾಗುತ್ತೆ, ಬ್ರೈನ್ ಸ್ಟ್ರೋಕ್ ಆದಾಗ ಬ್ರೈನಲ್ಲಿ ಸಿಕ್ಕಾಪಟ್ಟೆ ಊತ ಬಂದ್ಬಿಡುತ್ತೆ, ಇದನ್ನು ನಾವು ಮ್ಯಾಲಿಗ್ನೆಂಟ್ ಬ್ರೈನ್ ಎಡಿಮಾ ಅಂತ ಹೇಳ್ತೀವಿ. ಆವಾಗ ಬ್ರೈನೆಲ್ಲ ಊತ ಆದಾಗ ನೀವು ಬ್ರೈನು ಒಂದು ಸ್ಕಲ್ಲಲ್ಲಿ ಒಂದು ರಿಜಿಡ್ ಕ್ಯಾವಿಟಿಯಲ್ಲಿ ಕೂತಿರುತ್ತೆ, ಆವಾಗ ನಾವು ಅದನ್ನು ರಿಲೀಸ್ ಮಾಡಿಲ್ಲ ಆದರೆ ತಕ್ಷಣ ನಾರ್ಮಲ್ ಆಗಿರುವಂಥ ಬ್ರೈನೂ ಡ್ಯಾಮೇಜ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ತಕ್ಷಣ ಓಪನ್ ಮಾಡಿ ಆ ಸ್ಕಲ್ ಬೋನ್ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಊಟ ಒಳಗಡೆ ಇಟ್ಬಿಡ್ತೀವಿ. ಆವಾಗ ಜಾಗ ಇರೋದ್ರಿಂದ ಬ್ರೈನ್ ಸ್ವಲ್ಪ ಊತ ಬಂದು ಹೊರಗೆ ಬಂದು ಮತ್ತೆ ಊತ ಕಡಿಮೆ ಆದಾಗ ಸೆಟ್ಲ್ ಆಗುತ್ತೆ, ಮತ್ತೆ ಬೋನ್ ವಾಪಸ್ ಇಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದು ಎರಡು ಥರ, ಒಂದು ಲೈಫ್ ಸೇವಿಂಗ್, ಅದು ಮಾಡಿಲ್ಲ ಆದರೆ ಬ್ರೈನ್ ಊತದಿಂದನೇ ಪ್ರಾಣ ಕೊಲ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಎರಡನೇದು ಇಸ್ ಎ ಬ್ರೈನ್ ಸೇವಿಂಗ್, ಯಾಕಂದರೆ ನಾರ್ಮಲ್ ಆಗಿರುವಂಥ ಬ್ರೈನು ಡ್ಯಾಮೇಜ್ ಆಗದೆ ಇಲ್ದಂಗೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಅತ್ಯಂತ ಇಂಪಾರ್ಟೆಂಟ್ ಸರ್ಜಿಕಲ್ ಸ್ಟೆಪ್ ಇದು, ಅದು ಆ್ಯಸ್ ಆನ್ ಎಮರ್ಜೆನ್ಸಿ. ಎರಡನೇದು ಬ್ರೈನ್ ಒಳಗಡೆ ರಕ್ತಸ್ರಾವ ಆದಾಗ ತುಂಬ ಹಿಪ್ ಕಟ್ಕೊಂಡಿದಾಗ ಆ ಊತೆಯಿಂದ ಬ್ರೈನಲ್ಲಿ ತೊಂದರೆ ಮಾಡುತ್ತೆ, ಅದನ್ನು ನಾವು ಬ್ರೈನ್ ಹೆರ್ನಿಯೇಷನ್ ಅಂತ ಹೇಳ್ತೀವಿ. ಅಂಥ ಸಮಯದಲ್ಲಿ ಆ ಕ್ಲಾಟ್ನ ತಕ್ಷಣ ಆಪರೇಷನ್ ಮೂಲಕ ತೆಗಿಬೇಕಾಗುತ್ತೆ. ಮೂರನೆಯದು ರಕ್ತಸ್ರಾವ ಕಂಟಿನ್ಯೂ ಆಗ್ತಾ ಇರುವಾಗ ಯಾವ ಜಾಗದಲ್ಲಿ ರಕ್ತನಾಳದಲ್ಲಿ ತೊಂದರೆ ಇದೆ ಅಂತ ಕಂಡಿಡಿದಾಗ ಅದನ್ನು ನಾವು ಹೋಗಿ ಆಪರೇಷನ್ ಮೂಲಕ ಸೀಲ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಈ ಮೂರು ತುಂಬ ಇಂಪಾರ್ಟೆಂಟ್ ಸರ್ಜಿಕಲ್ ಸ್ಟೆಪ್ಸ್, ಅದು ಎಮರ್ಜೆನ್ಸಿಗೆ. ಲಾಂಗ್ ಟರ್ಮ್ಗೆ ಏನಂದರೆ ಕೆಲವು ಸಲ ನಾನು ಹೇಳಿದಂಗೆ ಮುಂದುಗಡೆ ಎರಡು ರಕ್ತನಾಳಗಳಿದೆ, ಹಿಂದುಗಡೆ ಎರಡು ರಕ್ತನಾಳಗಳಿದೆ, ಆ ರಕ್ತನಾಳಗದ ಒಳಗಡೆ ಏನಾದರೂ ಬ್ಲಾಕ್ ಇದ್ರೆ, ಈ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳಿ ನಾವು ಕೊಲೆಸ್ಟ್ರಾಲ್ ಎಲ್ಲ ಒಳಗಡೆ ಹೋಗಿ ಬ್ಲಾಕ್ ಆದಾಗ ಅದನ್ನು ನಾವು ರಿಲೀಸ್ ಮಾಡಲಿಕ್ಕೆ ತೆಗೆದುಬಿಟ್ರೆ ಆದಷ್ಟು ಮಟ್ಟಿಗೂ ಬ್ಲಡ್ ಫ್ಲೋ ಮೇಂಟೈನ್ ಆಗುತ್ತೆ, ಸ್ಟ್ರೋಕ್ನೇ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಆದರೆ ಒಂದ್ಸಲ ಆಲ್ರೆಡಿ ಸ್ಟ್ರೋಕ್ ಆಗಿದ್ರೆ ಎರಡನೇ ಸಲ ಸ್ಟ್ರೋಕ್ ಆಗದೆ ಇಲ್ಲದಂಗೆ ನೋಡ್ಕೊಳ್ಳಕ್ಕೆ ಸಾಧ್ಯ. ಓಕೆ ಡಾಕ್ಟರ್, ಎಸ್ ಮತ್ತೊಬ್ರು ಕಾಲ್ ಇದ್ದಾರೆ, ನೋಡೋಣ. ಹಲೋ, ಹಲೋ ಮೇಡಮ್, ನಮಸ್ತೆ. ಸಂಡೂರಿಂದ ಮಾತಾಡ್ತಿದೀವಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಸಂಡೂರಿಂದ ಮೇಡಮ್, ಸಂಡೂರ್. ಓಕೆ, ಹೇಳಿ ತಮ್ಮ ಹೆಸರು. ನನ್ನ ಹೆಸರು ಮಾಲಮ್ ಅಂತ ಹೇಳಿ ಸರ್. ಯಾರ ಬಗ್ಗೆ ಮೇಡಮ್? ಅದೇ ತರ ಆಗಿದೆ ಇವಾಗ, ನಾವು ನೋಡಿದ್ವಿ ಟಿವಿಲಿ. ಯಾರಿಗಾಗಿದೆ ಅಮ್ಮ? ನನ್ನ ಮಗನಿಗೆ ಮೇಡಮ್. ಅವರ ವಯಸ್ಸು? ಇವಾಗ ಅವನು ಗಣೇಶ್ ಅಂತ, 6 ವರ್ಷ ಮೇಡಮ್. ಅವನಿಗೆ 8 ವರ್ಷ. 8 ವರ್ಷ. ಓಕೆ, ಮಾತಾಡಿ ಮಾ ಡಾಕ್ಟರ್ ಹತ್ರ. ಏನಾಗಿದೆ ಹೇಳಮ್ಮ ಸ್ವಲ್ಪ. ಸರ್, ಅವನು ತಲೆ ಚಕ್ರ ಬಂದು ಬೀಳ್ತಿದ್ದ ಸರ್. ತಲೆ ಚಕ್ರ ಬಂದು ಬೀಳ್ತಿದ್ದ? 3 ವಾರ ಆಯ್ತು ಆ ತರ ಆಗ್ತಿತ್ತು. ನಾವು ಸ್ವಲ್ಪ ಬಿಸಿಲಾಗ ಅಡ್ಡಾಡ್ತಾನ ಆರಾಮಿಲ್ಲ, ಅದಕ್ಕೆ ಆ ತರ ಆಗಿತ್ತು ತನಕ ನಾವು ಸುಮ್ಮನಾದ್ವಿ ಸರ್.
ಅದೇ ಕಂಟಿನ್ಯೂ ಅದ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ ಸರ್. ಕರ್ಕೊಂಡು ಹೋದ್ರೆ ಜಾಂಡಿಸ್ ಐತೆ, ಅದಕ್ಕೆ ಆ ತರ ಆಗುತ್ತೆ ಅಂದ್ರೆ ಸರ್ ಮತ್ತೆ ಕಡಿಮೆ ಆಗಿಲ್ಲ ಸರ್. ಜಾಂಡಿಸ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಕಡಿಮೆ ಆಗಿಲ್ಲ. ಮತ್ತೆ ಬೇರೆ ಹಾಸ್ಪಿಟಲ್ ಕೊಟ್ಕೊಂಡು ಸರ್ಜರಿ ಅದೆಲ್ಲ ಮಾಡಿದ್ರು ಸರ್. ಇವಾಗ ನಿಮ್ ಟಿವಿಲಿ ನೋಡ್ತಿದ್ರು ಸರ್, ಅದೇ ತರ ಆಗಿದೆ ಅಂತ ಅವಾಗ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ ತಲೆಯಲ್ಲಿ. ಸರಿ ಅಮ್ಮ, ನೀವು ಎಲ್ಲಿದ್ದೀರಾ ಈಗ? ಬೆಂಗಳೂರಲ್ಲ ಇದ್ದೀರಾ? ಹೌದು ಸರ್, ತಂಡೂರ್ ಹತ್ರ ಒಂದು ಪಕ್ಕದ ಹಳ್ಳಿ ಸರ್ ನಮ್ಮದು. ಪರವಾಗಿಲ್ಲಮ್ಮ, ಆದಷ್ಟು ಬೇಗ ನೀವು ಆ ರಿಪೋರ್ಟ್ಸ್ ಎಲ್ಲ ತಗೊಂಡು ನಮ್ಮ ಹತ್ರ ಬನ್ನಿ ಒಂದ್ಸಲ. ನಾವೆಲ್ಲನೂ ನೋಡ್ಬಿಟ್ಟು ಮುಂಚೆಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಮತ್ತೊಮ್ಮೆ ಇದೇ ಥರ ಪ್ರಾಬ್ಲಮ್ ಆಗದೆ ಇಲ್ದಂಗೆ ಏನು ಮಾಡಬೇಕೆಲ್ಲನೂ ನೀವು ಹೇಳ್ಕೊಡ್ತೀವಿ. ವರಿ ಮಾಡಬೇಡಿ, ನೀವು ಆದಷ್ಟು ಬೇಗ ಬನ್ನಿ, ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟಮ್ಮ, ಅದಕ್ಕೆ ನಾವು ಔಷಧ ಕೊಡ್ಬೋದು, ಮೂರ್ಛೆಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನು ಮಾಡ್ಬೋದು ಎಲ್ಲ ಮಾಡಿಕೊಡ್ತೀವಿ, ಅದನ್ನು ಸರಿ ಹೋಗ್ತಾರೆ. ಮಕ್ಕಳಲ್ಲಿ ರಿಕವರಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಿರ್ಲಕ್ಷ್ಯ ಮಾಡದೆ ಆದಷ್ಟು ಬೇಗ ಬಂದರೆ ನಾವು ಅದಕ್ಕೆ ಸರಿಯಾದ ರೀತಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ ಅಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆದಷ್ಟು ಬೇಗ ಮಗುವನ್ನು BGS ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ ಕೆಂಗೇರಿಯಲ್ಲಿರುವಂಥ ಬ್ರಾಂಚ್ಗೆ ಕರ್ಕೊಂಡು ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಿ ಏನು ಸಮಸ್ಯೆಗಳು ಕಾಡ್ತಾ ಇದೆ ಆದಷ್ಟು ಬೇಗ ಟ್ರೀಟ್ಮೆಂಟ್ನ ಮೂಲಕ ಒಂದು ಲೈಕ್ ಗುಣಪಡಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ವೀಕ್ಷಕರೀಗ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನು ತಗೊಳ್ಳುವಂಥ ಸಮಯ. ಬ್ರೇಕ್ ನಂತರ ವಾಪಸ್ ಬರ್ತೀವಿ, ಎಲ್ಲೋಗ್ಬೇಡಿ, ಕಾಯ್ತಾ ಇರಿ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ BGS ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ ಅರ್ಪಿಸಿರುವಂತಹ ಹೆಲ್ತ್ ಕೇರ್ ಪ್ರಸಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದರೆ ಬ್ರೈನ್ಸ್ ಫೌಂಡರ್, ಚೇರ್ಮನ್ ಹಾಗೂ ಡೈರೆಕ್ಟರ್ ಆಫ್ ನ್ಯೂರೋ ಸೈನ್ಸ್ ಆಗಿರುವಂತಹ ಡಾಕ್ಟರ್ NK ವೆಂಕಟರಮಣ ಅವರು. ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಆಗಿ ಬ್ರೈನ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆಗಳು, ಸೊ ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು, ಬ್ರೈನ್ ಅಟ್ಯಾಕ್ ಆಗಿರ್ಬೋದು, ಇದೆಲ್ಲ ಯಾವ ರೀತಿ ಇರುತ್ತೆ, ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ ಅಂತ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತ್ರದಕ್ಕೆ ಮತ್ತೊಬ್ಬರು ಕಾಲ್ ಕೂಡ ಸಿದ್ಧಿರೋದ್ರಿಂದ ನೋಡೋಣ. ನೀ ಕಾಲರ್ ಇಲ್ಲಿಂದ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ, ಮತ್ತೆ ಹೆಸರು? ನಾನು ಸರ್ ಹತ್ರ ಮಾತಾಡ್ಬೇಕಾಯ್ತು. ನನ್ನ ಹೆಸರು ಜ್ಯೋತಿ ಅಂತ, ನಾನು ಶಿವಮೊಗ್ಗದಿಂದ ಮಾತಾಡ್ತಿರೋದು. ಮಾತಾಡಿ ಅಮ್ಮ, ಜ್ಯೋತಿ ಅವರೇ ಮಾತಾಡಿ. ಸರ್, ನಮ್ ಚಿಕ್ಕಪ್ಪ ಅವರಿಗೆ ಸ್ವಲ್ಪ ಈಗ ಆ ತರದ ಸ್ಟಾರ್ಟಿಂಗ್ ಅಲ್ಲಿ ಇದೆಯಂತ ಇನಿಷಿಯಲ್, ಕುದಕೆ ನರದಲ್ಲಿ ಕೊಲೆಸ್ಟ್ರಾಲ್ ಕ್ಲಾಟ್ ಆಗಿದೆಯಂತೆ, ಅದು ಸ್ಟಾರ್ಟಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸರ್, ಇದು ಏನಕ್ಕೆ ಈ ತರ ಆಗಿದೆ ಅವರಿಗೆ? ಅದು ಬ್ರೈನ್ ಸ್ಟ್ರೋಕ್ ತರ ಅಂತ ಈಗ ಇನಿಷಿಯಲ್ ಅಂತ ಹೇಳಿದ್ದಾರೆ ಸರ್. ಓಕೆ, ನೀವೇ ಆನ್ಸರ್ ಹೇಳಿದ್ರಲ್ಲ, ಕೊಲೆಸ್ಟ್ರಾಲ್ ಸೇರ್ಕೊಂಡಿದೆ ಅಂತ ಹೇಳಿದ್ರಲ್ಲ, ಅದರಿಂದಾನೆ ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇರತ್ತೆ. ನೀವು ಅದನ್ನ ಕರ್ಕೊಂಡು ಬಂದಾಗ ಡಾಪ್ಲರ್ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದರಲ್ಲಿ ರಕ್ತ ಸಪ್ಲೈ ಯಾವ ರೀತಿ ಆಗ್ತಾ ಇದೆ, ಬ್ಲಡ್ ಫ್ಲೋ ಎಲ್ಲ. ಅವರಿಗೆ ಮಾತು ಸ್ವಲ್ಪ ಸ್ಲೋ ಆಗಿದೆ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅದು ತುಂಬಾ ಇಂಪಾರ್ಟೆಂಟ್ ಅಮ್ಮ. ಯಾರಿಗೆ ಆಗ್ಲಿ ಸಡನ್ ಆಗಿ ಮಾತು ತೊಂದರೆ ಆದ್ರೆ, ಸಡನ್ ಆಗಿ ಗಿಡಿನೆಸ್ ಬಂದ್ರೆ, ಸಡನ್ ಆಗಿ ನಡಿಲಿಕ್ಕೆ ತೊಂದರೆ ಆದ್ರೆ, ಒಂದ್ಸಲ ಸೆನ್ಸೇಷನ್ ಕಡಿಮೆ ಆಗಿ ರಿಕವರಿ ಆದ್ರೆ, ಸಡನ್ ವೀಕ್ನೆಸ್ ಆಗಿ ರಿಕವರಿ ಆದ್ರೆ, ಅದನ್ನೇ ನಾವು TIA ಅಂತ ಹೇಳ್ತೀವಿ. ಆ ರೀತಿ ಅಂದ್ರೆ ಅದಕ್ಕೆ ಮುಂಚೆ ಸ್ಟ್ರೋಕ್ ಬರೋದಕ್ಕೆ ಚಾನ್ಸಸ್ ಹೆಚ್ಚಿದೆ ಅಂತ ಆ ಒಂದು ಸೂಚನೆ ಅದು.
ಅದಕ್ಕೋಸ್ಕರ ಅವರಿಗೆ ಬ್ಲಡ್ ಫ್ಲೋ ಎಲ್ಲ ಚೆಕ್ ಮಾಡಬೇಕು. ಅದು ಸಿಂಪಲ್ ಆಗಿ ಒಂದು ಡಾಪ್ಲರ್ ಟೆಸ್ಟ್ ಅಂತ ಮಾಡಿದಾಗ ಬ್ಲಡ್ ಫ್ಲೋ ಯಾವ ರೀತಿ ನಡೀತಾ ಇದೆ ಬ್ರೈನ್ಗೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಯಾವುದಾದ್ರೂ ತೊಂದರೆ ಇದ್ರೆ ಅದನ್ನೇ ಸರಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಪ್ಲಸ್ ನಿಮಗೆ ಔಷಧಿ ಎಲ್ಲ ಕೊಟ್ಟಾದಾಗ ಅವ್ರಿಗೆ ಮುಂದೆ ಸ್ಟ್ರೋಕ್ ಬರೋದೇ ಇಲ್ದಂಗೆ ನೋಡ್ಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಆದಷ್ಟು ಬೇಗ ಅದಕ್ಕೆ ನೀವು ಕರ್ಕೊಂಡ್ ಬಂದಾಗ ನಾವು ಡಯಟ್ ಏನ್ ತಗೋಬೇಕು, ಎಕ್ಸಸೈಸ್ ಏನ್ ತಗೋಬೇಕು, ಔಷಧಿ ಏನ್ ತಗೋಬೇಕು, ಮುಂಚೆಗೆ ಯಾವ ರೀತಿ ಎಷ್ಟು ಕ್ರಮವಾಗಿ ಅವರಿಗೆ ಪರೀಕ್ಷೆಗಳು ಮಾಡಿಸ್ಕೋಬೇಕು ಎಲ್ಲಾನು ನಾವು ಹೇಳ್ಕೊಡ್ತೀವಿ. ಅದ್ರ ಪ್ರಕಾರ ನೀವು ಮನೆಯಲ್ಲಿ ಫಾಲೋ ಅಪ್ ಮಾಡಲು ಸಾಧ್ಯತೆ ಆಗುತ್ತೆ. ಓಕೆ, ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆದಷ್ಟು ಬೇಗ ತಮ್ಮ ಚಿಕ್ಕಪ್ಪ ಅವರನ್ನ BGS ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಡಾಕ್ಟರ್ ಮೀಟ್ ಮಾಡಿಸಿ, ಡಾಕ್ಟರ್ ಏನೆಲ್ಲ ಹೇಳ್ತಾರೆ ಎಲ್ಲವನ್ನು ಪಾಲಿಸ್ಕೊಂಡು ಹೋಗಿ ಅಂತ ಹೇಳ್ತಾ, ಎಸ್ ಡಾಕ್ಟರ್, ಸೊ ಬ್ರೈನ್ ಅಟ್ಯಾಕ್ ಆದಾಗ ಯಾವೆಲ್ಲ ಇರ್ತದೆ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಸರ್ಜಿಕಲ್ ಪ್ರೊಸೀಜರ್ ಏನಂದ್ರೆ ಸೆರೆಬ್ರಲ್ ಬೈಪಾಸ್ ಸರ್ಜರಿ. ಹಾರ್ಟ್ಗೆ ಯಾವ ರೀತಿ ನಾವು ಬೈಪಾಸ್ ಸರ್ಜರಿ ಮಾಡ್ತೀವೋ, ಒಂದು ರಕ್ತನಾಳ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿಬಿಟ್ರೆ ಅದರಿಂದ ಹೊರಗಡೆಯಿಂದ ಒಂದೊಂದು ರಕ್ತನಾಳ ತಗೊಂಡೋಗಿ ಬ್ರೈನ್ ಒಳಗಡೆ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದನ್ನ ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ. ಅದರಿಂದ ಮುಂಚೆ ಇದೇ ತರ ಮತ್ತೆ ಮತ್ತೆ ಸ್ಟ್ರೋಕ್ ಆಗದೆ ಇಲ್ದಂಗೆ ನೋಡ್ಕೋಬಹುದು. ಎಸ್ಪೆಷಲಿ ಯಂಗ್ ಪೀಪಲ್ಗೆ, ಮಕ್ಕಳಿಗೆ ಸ್ಟ್ರೋಕ್ ಆದಾಗ ಈ ಬೈಪಾಸ್ ಸರ್ಜರಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಏನಂದ್ರೆ, ಪ್ರತಿಯೊಬ್ಬರಿಗೂ ಸ್ಟ್ರೋಕ್ ಯಾಕೋಸ್ಕರ ಬರುತ್ತೆ ಅಂದ್ರೆ, ಮೊದಲನೆಯದು ಡಯಾಬಿಟಿಸ್, ಆಮೇಲೆ ಅನ್ಕಂಟ್ರೋಲ್ಡ್ BP, ಮೂರನೇದು ಒಬೆಸಿಟಿ, ಸ್ಮೋಕಿಂಗ್, ಎಕ್ಸೆಸಿವ್ ಡ್ರಿಂಕಿಂಗ್, ಲೆಸ್ ಫಿಸಿಕಲ್ ಆಕ್ಟಿವಿಟಿ, ಆಮೇಲೆ ಕೊಲೆಸ್ಟ್ರಾಲ್ ತೊಂದರೆ ಇರೋದು, ಅದ್ರ ಜೊತೆಗೆ ಅನೇಕ ರೀತಿ ರಕ್ತನಾಳಗಳೆಲ್ಲ ತೊಂದರೆಗಳು, ಇವೆಲ್ಲೂ ನಾವು ಲಿಸ್ಟ್ ಪ್ರಕಾರ ಅದನ್ನೇ ಎವ್ಯಾಲ್ಯೇಷನ್ ಮಾಡಬೇಕಾಗತ್ತೆ ಪ್ರತಿಯೊಬ್ಬರಿಗೆ. ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯಾವ ರೀತಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಎಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಕಂಡುಹಿಡಿದಾಗ ಅದನ್ನೆಲ್ಲನೂ ನಾವು ಆದಷ್ಟು ಮಟ್ಟಕ್ಕೆ ಕಂಟ್ರೋಲ್ ಇಡಬೇಕು. ಯಾಕಂದರೆ ಫಸ್ಟ್ ಅದು ಕಂಟ್ರೋಲ್ ಇಲ್ಲಾದರೆ ಟ್ರೀಟ್ಮೆಂಟ್ ಸರಿಯಾದ ರೀತಿ ಅವ್ರಿಗೆ ಬೆನಿಫಿಟ್ ಸಿಗೋದಿಲ್ಲ. ಎರಡನೇದು, ಸೆಕೆಂಡ್ ಟೈಮ್ ಮತ್ತೆ ಸ್ಟ್ರೋಕ್ ಆಗಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲಾನು ಐಡೆಂಟಿಫೈ ಮಾಡಬೇಕು. ಬಟ್ ಏನಂದ್ರೆ, ಈ ರಿಸ್ಕ್ ಫ್ಯಾಕ್ಟರ್ಸ್ ಒಂದು ಬ್ಯೂಟಿ ಏನಂದ್ರೆ, ಒಂದು ಸಲ ಐಡೆಂಟಿಫೈ ಮಾಡಿದಾಗ ಸ್ಟ್ರೋಕ್ನ ಆದಷ್ಟು ಮಟ್ಟಿಗೆ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು 40 ವರ್ಷ ಅನಂತರ ಕಂಪಲ್ಸರಿಯಾಗಿ ಹೆಲ್ತ್ ಚೆಕಪ್ ಮಾಡಿಕೊಳ್ಳಬೇಕಾಗುತ್ತೆ. ಸೊ ಅದಕ್ಕೊಂದು ಸ್ಟ್ರೋಕ್ ಪ್ಯಾನಲ್ ಅಂತ ನಮ್ಮ ಸೆಂಟರ್ ಅಲ್ಲಿ ನಾವು ಒಂದು ಎಲ್ಲರಿಗೂ ತಪಾಸಣೆ ಮಾಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ರೀತಿ ಸ್ಟ್ರೋಕ್ ರಿಸ್ಕ್ ಬರೋದು, ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಅದನ್ನೆಲ್ಲಾನು ಐಡೆಂಟಿಫೈ ಮಾಡಿದಾಗ ಅದನ್ನ ನಾವು ಆದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡಿ ಸ್ಟ್ರೋಕ್ನೇ ಬರೋದೇ ಇಲ್ಲದಂಗೆ ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಬ್ಬರು ಕಲಿಸಿದ್ರೆ ನೋಡೋಣ ಡಾಕ್ಟರ್. ಸೊ ಇಲ್ಲಿಂದ ಕರೆ ಮಾಡಿದ್ದಾರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಮತ್ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೊಸಕೋಟೆಯಿಂದ ಅಮ್ಮ. ಓಕೆ, ಯಾರಿಗಿದೆ ಅಮ್ಮ ಈ ಬ್ರೈನ್ ಸಮಸ್ಯೆ? ಬ್ರೈನ್ ಸಮಸ್ಯೆ ಇಲ್ಲ, ಇದು ನನ್ನ ಯಜಮಾನರಿಗೆ ಸ್ಟ್ರೋಕ್ ಆಗಿದೆ ಅಮ್ಮ. ಓಕೆ, ಅವರ ವಯಸ್ಸು? ವಯಸ್ಸು 50 ವರ್ಷ. ಮಾತಾಡಿ ಅಮ್ಮ, ಡಾಕ್ಟರ್ ಹತ್ರ ಏನು ಪ್ರಶ್ನೆ ಇದೆ ಕೇಳಿ. ಅಮ್ಮ ಹೇಳಿ. ಹಾ ಸರ್, ಇದು ಇವ್ರು ಸ್ಟ್ರೋಕ್ ಆಗಿ ಆಗ್ಲೇ 5 ವರ್ಷ ಆಯ್ತಾ ಬಂತು ಸರ್, ಇನ್ನು ಕೈ ಕಾಲು ಆಡ್ಸೋದಿಲ್ಲ. ಸೊ ನೀವು ಒಂದ್ಸಲ ನಮ್ಮ ಸೆಂಟರ್ ಕರ್ಕೊಂಡ್ ಬನ್ನಿ ಅಮ್ಮ. ಈಗ ಅಡ್ರೆಸ್ ಕೊಡ್ತಾರೆ, ಫೋನ್ ನಂಬರ್ ಕೊಡ್ತಾರೆ, ಅಲ್ಲಿಗೆ ಬಂದ್ಬಿಟ್ಟಿದ್ರೆ. ಈಗ ಆಲ್ರೆಡಿ 5 ವರ್ಷ ಆಗಿರೋದ್ರಿಂದ ಈ ಬ್ರೈನ್ ಯಾವ ರೀತಿ ಇದೆ, ಅದೇ ಪ್ರಕಾರ ಕೈ ಕಾಲೆಲ್ಲ ಈ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ನಾವು ಅದಕ್ಕೆ ಅನುಗುಣವಾಗಿ ಮಾತ್ರ ಬರ್ಕೊಡ್ತೀವಿ. ಒಂದು, ಈಗ ಇರುವುದು ಡ್ಯಾಮೇಜ್ನ ಆದಷ್ಟು ಮಟ್ಟಿಗೂ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು, ಅದು ಹೇಳ್ಕೊಡ್ತೀವಿ. ಎರಡನೇದು, ಮುಂದೆಗೆ ಏನೇನು ಜಾಗ್ರತೆ ವಹಿಸಬೇಕಂತ ನಾವು ಹೇಳ್ಕೊಡ್ತೀವಿ, ಅದ್ರ ಪ್ರಕಾರ ನೀವು ಫಾಲೋ ಮಾಡಿದ್ರೆ ಒಳ್ಳೇದು. ಓಕೆ ಅಮ್ಮ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸೊ BGS ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ ಇರುವಂತದ್ದು ಕೆಂಗೇರಿಯಲ್ಲಿ. ಸೊ ನೀವು ಅಲ್ಲಿ ಹೋಗ್ಬೇಕಾಗಿದ್ದಲ್ಲಿ ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಬೇಕಾಗತ್ತೆ, ಹಾಗೇನೆ ಕಂಪ್ಲೀಟ್ ಅಡ್ರೆಸ್ ಅನ್ನ ಕೂಡ ನೀವು ಅಪಾಯಿಂಟ್ಮೆಂಟ್ ಕಾಲ್ ಮಾಡಿದಾಗ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ತಗೋಬೇಕಾದ ಸಂಖ್ಯೆಯನ್ನ ಹೇಳ್ತೀನಿ, ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. 8970114821, 8971114821 ಈ ನಂಬರ್ ಅನ್ನ ನೀವು ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡ್ತಿದ್ದೀರಾ, ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಈ ಎಲ್ಲದರ ಒಂದು ಪ್ರಶ್ನೆಯ ಜೊತೆಗೆ ನಿಮ್ಗೆ ಮಾಹಿತಿ ಹಾಗೂ ಟ್ರೀಟ್ಮೆಂಟ್ ಬೇಕಾಗಿದ್ದಲ್ಲಿ BGS ಕ್ಲಿನಿಕಲ್ ಗ್ಲೋಬಲ್ ಹಾಸ್ಪಿಟಲ್ಗೆ ಹೋಗಿ ಆದಷ್ಟು ಬೇಗ ಡಾಕ್ಟರ್ನ ಮೀಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಡಾಕ್ಟರ್, ಸೊ ನೀವು ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಇನ್ನೇನಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸ್ಟ್ರೋಕ್ ಈಸ್ ಪ್ರಿವೆಂಟಬಲ್.
ಬ್ರೈನ್ ಅಟ್ಯಾಕ್ ಇಸ್ ಪ್ರಿವೆಂಟಬಲ್. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು 40 ವರ್ಷ ಆನಂತರ ಕಂಪಲ್ಸರಿಯಾಗಿ ಹೆಲ್ತ್ ಚೆಕ್ ಮಾಡ್ಕೊಳ್ಳಬೇಕು. ಈ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಏನೇನಿದೆ ನೋಡಿಕೊಂಡು ಅದನ್ನು ಕಂಟ್ರೋಲ್ ಮಾಡಬೇಕು. ಎರಡನೇದು ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಬೇಕು. ಅವೇರ್ನೆಸ್ ಇದ್ರೆ ಈ ಬ್ರೈನ್ ಅಟ್ಯಾಕ್ ಅನ್ನೋದು ಯಾವುದಕ್ಕೋಸ್ಕರ ಬರುತ್ತೆ ಅಂತ ಗೊತ್ತಾದ್ರೆ ಆದಷ್ಟು ಮಟ್ಟಿಗೂ ಆ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲಾನು ಅವಾಯ್ಡ್ ಮಾಡ್ಕೊಳ್ಳಿ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಸಿಂಪ್ಲಿ ಪೀಪಲ್ ಸ್ಮೋಕ್ ಮಾಡೋರು ನಿಲ್ಲಿಸಬೇಕು, ಆಲ್ಕೋಹಾಲ್ ತಗೊಳ್ಳೋರು ನಿಲ್ಲಿಸಬೇಕು, ದಿನ ಎಕ್ಸಸೈಸ್ ಮಾಡಬೇಕು, ಒಳ್ಳೆ ರೀತಿಯ ಆಹಾರ ತಗೋಬೇಕು. ಸೊ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಅವ್ರ ರೆಗ್ಯುಲರ್ ಆಗಿ ತಪಾಸಣೆ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಾಗ ಆದಷ್ಟು ಮಟ್ಟಿಗೂ ಸ್ಟ್ರೋಕ್ ನ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ರೆಗ್ಯುಲರ್ ಹೆಲ್ತ್ ಚೆಕ್. ಸೊ ಅದರಿಂದ ನಾವು ಅವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ನ ಐಡೆಂಟಿಫೈಡ್ ಮಾಡಿದಾಗ ನಾವು ಅವ್ರನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಒಂದು ಸಮಯ ಸ್ಟ್ರೋಕ್ ಆದರೆ, ದುರದೃಷ್ಟವಶಾತ್ ಸ್ಟ್ರೋಕ್ ಆದರೆ, ಬ್ರೈನ್ ಅಟ್ಯಾಕ್ ಯಾವುದೇ ರೀತಿ ಆಗಲಿ, ಆದಷ್ಟು ಬೇಗ ಸಮೀಪದಲ್ಲಿರುವಂತಹ ಸ್ಟ್ರೋಕ್ ಸೆಂಟರ್ಗೆ ಬಂದಾಗ ಅವರಿಗೆ ನಾವು ಡ್ಯಾಮೇಜ್ ಮಿನಿಮೈಸ್ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ, ಲೈಫ್ ರಿಸ್ಕ್ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ, ಡಿಸೆಬಿಲಿಟಿನೂ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಮೂರನೇದು ಇಂಪಾರ್ಟೆಂಟ್ ಪ್ರಿವೆನ್ಷನ್ ಏನಂದ್ರೆ, ಒಂದ್ಸಲ ಸ್ಟ್ರೋಕ್ ಆದ್ರೆ ಜೀವನದಲ್ಲಿ ಮತ್ತೆ ಬರುವುದಲ್ಲ ಅಂತ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಆ ಒಂದು ಸಲ ಸ್ಟ್ರೋಕ್ ಆಗಿದ್ರೆ ಇವರೆಲ್ಲರೂ ಇನ್ಕ್ಲೂಡಿಂಗ್ ದರ್ ಫ್ಯಾಮಿಲಿ ಮೆಂಬರ್ಸ್ ರೆಗ್ಯುಲರ್ ಆಗಿ ಅಂದ ವಿಜಿಲೆನ್ಸ್ ಅಲ್ಲಿ ಇರಬೇಕು. ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಕೊಳ್ಳೋದು, ರೆಗ್ಯುಲರ್ ಔಷಧಿ ತಗೊಳ್ಳೋದು, ರೆಗ್ಯುಲರ್ ಫಾಲೋ ಅಪ್ ಮಾಡೋದು, ಡಾಕ್ಟರ್ ಸಲಹೆ ತಪ್ಪದೆ ಪಾಲಿಸಿದ್ರಿಂದ ಮತ್ತೊಮ್ಮೆ ಇದೇ ರೀತಿ ಸ್ಟ್ರೋಕ್ ಆಗದೆ ಜೀವನದಲ್ಲಿ ಇನ್ನೊಂದ್ಸಲ ಇದೇ ಪ್ರಾಬ್ಲಮ್ ಆಗದೆ ಇಲ್ದಂಗೆ ನೋಡ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಎ ಕಾಲ್ ಸೆಕೆಂಡರಿ ಪ್ರಿವೆನ್ಷನ್ ಅಂತ ಹೇಳ್ತೀನಿ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್. ಸೊ ಯಾಕಂದ್ರೆ ಒಂದು ಸಲ ಸ್ಟ್ರೋಕ್ ಆಗಿ ಡಿಸಬಿಲಿಟಿ ಆದ್ಮೇಲೆ ಅದನ್ನ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಮಟ್ಟಿಗೆ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಒಂದು ಸಮಯ ಆದ್ರೆ ಡ್ಯಾಮೇಜ್ ನ ಮಿನಿಮೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಈ ಒಂದು ರಿಹ್ಯಾಬಿಲಿಟೇಷನ್ ಅನ್ನುವಂಥದ್ದು, ಸೊ ಇದು ಅಂದ್ರೆ ಏನು ಡಾಕ್ಟರ್? ರಿಹ್ಯಾಬಿಲಿಟೇಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬ್ರೈನ್ ಅಲ್ಲಿ ಒಂದು ಸಲ ಅಟ್ಯಾಕ್ ಆದ್ರೆ ರಕ್ತಸ್ರಾವ ಆಗಿರ್ಬೋದು, ರಕ್ತನಾಳ ಬ್ಲಾಕ್ ಇರುವಾಗಿರ್ಬೋದು, ಸೊ ಅದರಿಂದ ಏನಾಗುತ್ತೆ, ಆದಷ್ಟು ಮಟ್ಟಿಗೆ ನರ್ವ್ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಈ ನರ್ವ್ ಸೆಲ್ಸ್ ಕಲಸ ಏನು ಅಂದ್ರೆ, ಪ್ರತಿಯೊಂದರಲ್ಲಿ ದೇಹದಲ್ಲಿರುವಂತ ಪ್ರತಿಯೊಂದು ಅಂಗಗನ್ನು ಮೂವ್ಮೆಂಟ್ ಮಾಡೋದು. ಸೊ ಇವಾಗ ಆ ಬ್ರೈನ್ ಮತ್ತೆ ರಿಕವರಿ ಆಗಿ ಬ್ರೈನ್ ಇಂದ ಬಾಡಿ ಕನೆಕ್ಷನ್ ಬರೋದಕ್ಕೆ ತುಂಬಾನೇ ಟೈಮ್ ಆಗುತ್ತೆ. ಕೆಲವು ಸಲ ಡಿಪೆಂಡಿಂಗ್ ಆನ್ ನಾವು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತೀವೋ ಅದಕ್ಕೋಸ್ಕರ ಕೆಲವು ದಿನಗಳಾಗ್ಬೋದು, ವಾರಗಳಾಗ್ಬೋದು, ತಿಂಗಳುಗಳಾಗ್ಬೋದು, ಅಷ್ಟುವರೆಗೆ ನಾವು ಆದಷ್ಟು ಮಟ್ಟಿಗೆ ದೇಹನ ಮೇಂಟೈನ್ ಮಾಡಬೇಕು. ಅಂದರೆ ಮಸಲ್ಸ್ ಎಲ್ಲ ಸರಿಯಾದ ರೀತಿ ಇಟ್ಕೋಬೇಕು, ಜಾಯಿಂಟ್ಸ್ ಎಲ್ಲ ಫ್ರೀ ಆಗಿರಬೇಕು. ಆ ಥರ ಎಕ್ಸಸೈಸ್ ಮಾಡ್ತಾ ಇರುವಾಗ ಆದಷ್ಟು ಮಟ್ಟಿಗೆ ಬ್ರೈನ್ ಬಾಡಿ ಕನೆಕ್ಟ್ ಆದಾಗ ಮತ್ತೆ ಅವರು ಫುಲ್ ಆಗಿ ಫಂಕ್ಷನಲ್ ಆಗಿ ಮತ್ತೆ ಕೆಲಸ ಮಾಡ್ಕೊಳ್ಳಕ್ಕೆ ಅವಕಾಶ ಸಿಗುತ್ತೆ. ತುಂಬಾ ಜನ ಏನು ಮಾಡ್ತಾರೆ ಅಂದ್ರೆ ಎಕ್ಸಸೈಸ್ ನಿಲ್ಲಿಸಿ ಬಿಡ್ತಾರೆ. ಈಗ ಒಬ್ಬರು ಹೇಳಿದಂಗೆ ನೋವಾಗ್ತಾ ಇದೆ, ಎಕ್ಸಸೈಸ್ ಮಾಡಲ್ಲ, ಅನೇಕ ಕಾರಣಗಳು ಎಕ್ಸ್ಕ್ಯೂಸಸ್ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡಲ್ಲ. ಕೆಲವರು ಏನು ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ, ಬೇಗ ಆಗ್ಬಿಡ್ಬೇಕು ಅಂತ. ಕೆಲವರು ಅವು ಏನು ಆಗ್ತಾ ಇಲ್ಲ, ನಾವು ಇಷ್ಟು ಮಾಡಿದೀವಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಬರ್ತಾ ಇಲ್ಲ ಅಂತ. ಆದ್ರೆ ನಾವು ದಿನ ಊಟ ಮಾಡ್ತಾ ಇದ್ದೀವಿ, ಏನಾಗ್ತಾ ಇಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ. ಅದೇ ರೀತಿ ಯಾವ ರೀತಿ ಔಷಧಿ ತಗೊಳ್ಬೇಕು, ಅದೇ ರೀತಿ ಊಟ ತಿನ್ನಬೇಕು, ಅದೇ ರೀತಿ ಎಕ್ಸಸೈಸ್ನು ಮಾಡಬೇಕು. ಈ ಮೂರು ಸರಿಯಾಗಿ ನೋಡ್ಕೊಂಡಾಗ ಕ್ರಮೇಣ ಬಾಡಿ ಬ್ರೈನ್ ಕನೆಕ್ಷನ್ ಬಂದಾಗ ಅದು ರಿಕವರಿ ಬರುತ್ತೆ. ಸೊ ರಿಹ್ಯಾಬಿಲಿಟೇಷನ್ ಅನ್ನೋದು ನಾವು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ರಿಹ್ಯಾಬಿಲಿಟೇಷನಲ್ಲಿ ಒಂದು ಫಿಸಿಯೋಥೆರಪಿ ಅಂದರೆ ಫಿಸಿಕಲ್ ಬಾಡಿನ ಮೇಂಟೈನ್ ಮಾಡಲಿಕ್ಕೆ ಮಾಡೋದಂಥದ್ದು ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಸ್ಪೀಚ್ ತೊಂದರೆ ಇದ್ರೆ ಅದು ಮಾತು ಸರಿಯಾಗಿ ಬರೋದಕ್ಕೆ ಅದನ್ನು ಹೇಳ್ಕೊಡ್ಲಿಕ್ಕೆ ಅದನ್ನೇ ಸ್ಪೀಚ್ ಥೆರಪಿ ಅಂತ ಹೇಳ್ತೀವಿ. ಅದೇ ರೀತಿ ಬ್ಯಾಲೆನ್ಸ್ ಥೆರಪಿ ಅಂತ ಇರುತ್ತೆ, ನಡೀಲಿಕ್ಕೆ ತೊಂದರೆ ಇದ್ರೆ ಬ್ಯಾಲೆನ್ಸ್ ಬರೋದಕ್ಕೆ ಮಾತು ಹೇಳ್ಕೊಡ್ತೀವಿ. ಅದೇ ರೀತಿ ಅವ್ರಿಗೆ ಆಕ್ಯುಪೇಷನಲ್ ಥೆರಪಿ ಅಂತ, ಅವ್ರು ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು ಅದೇ ಹೋಲ್ ಪರ್ಪಸ್ ಆಫ್ ಟ್ರೀಟ್ಮೆಂಟ್ ಏನಂದ್ರೆ ಮತ್ತೆ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು ಅಂತ ಲೆವೆಲ್ ವರೆಗೆ ನಾವು ತಗೊಂಡ್ ಬರಬೇಕು. ಅದಕ್ಕೋಸ್ಕರ ಅವರಿಗೆ ಆಕ್ಯುಪೇಷನಲ್ ಸಪೋರ್ಟ್ ಥೆರಪಿ ಎಲ್ಲ ಕೊಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಈ ರೀತಿ ಒಂದೊಂದು ವ್ಯಕ್ತಿಗೆ ಅನುಗುಣವಾಗಿ ಅದನ್ನ ಟೈಲರ್ ಮೇಡ್ ಥೆರಪಿ ಅದೆಲ್ಲ ಮಾಡಿದಾಗ ಅವರು ಮತ್ತೆ ಆದಷ್ಟು ಬೇಗ ಆದಷ್ಟು ಮಟ್ಟಕ್ಕೆ ಅವ್ರ ಮುಂಚೆ ಯಾವ ರೀತಿ ಫಂಕ್ಷನಲ್ ಎಬಿಲಿಟಿ ಇತ್ತು ಅಷ್ಟೊಂದು ಮತ್ತೆ ವಾಪಸ್ ಬರಲಿಕ್ಕೆ ಚಾನ್ಸಸ್ ಇದೆ. ಅದಕ್ಕೋ ಆದ್ರೆ ಮತ್ತೆ ಲಾಸ್ಟ್ ಥಿಂಗ್ ಏನಂದ್ರೆ ಎಕ್ಸಸೈಸಸ್ ಕಂಟಿನ್ಯೂ ಮಾಡಬೇಕು. ಇಂಡಿಪೆಂಡೆನ್ಸ್ ಬರುವವರೆಗೂ ಕಂಟಿನ್ಯೂ ಮಾಡಬೇಕಾಗತ್ತೆ. ಫಾಲೋ ಅಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಪ್ರತಿಯೊಬ್ಬರು ಸ್ಟ್ರೋಕ್ ಸೆಂಟರ್ಗೆ ಬರಬೇಕು. ಸ್ಟ್ರೋಕ್ ಸೆಂಟರ್ ಅಂದ್ರೆ ಈಗ ಕೊರೋನರಿ ಕೇರ್ ಸೆಂಟರ್ ಹಾರ್ಟ್ಗೆ ಯಾವ ರೀತಿ ಇರುತ್ತೋ, ನಮ್ಮ ಬಿಜಿಎಸ್ ಗ್ಲೋಬಲ್ ಕ್ಲಿನಿಕಲ್ ಸೆಂಟರ್ ಅಲ್ಲಿ ಒಂದು ಸ್ಟ್ರೋಕ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದೀವಿ. ಅದರಲ್ಲಿ ಒಂದು ಟೀಮ್ ವರ್ಕ್ ಇರುತ್ತೆ, ನ್ಯೂರಾಲಜಿಸ್ಟ್ ಇರ್ತಾರೆ, ನ್ಯೂರೋ ರೇಡಿಯಾಲಜಿಸ್ಟ್ ಇರ್ತಾರೆ, ಎಂಡೋವ್ಯಾಸ್ಕುಲರ್ ಸರ್ಜನ್ಸ್ ಇರ್ತಾರೆ, ನ್ಯೂರೋ ಸರ್ಜನ್ಸ್ ಇರ್ತಾರೆ, ನ್ಯೂರೋ ರಿಹಾಬಿಲಿಟೇಷನ್ ಸ್ಪೆಷಲಿಸ್ಟ್ ಎಲ್ಲರೂ ಇರ್ತಾರೆ, ಎಮರ್ಜೆನ್ಸಿ ಸ್ಪೆಷಲಿಸ್ಟ್ ಇರ್ತಾರೆ, ಸಪೋರ್ಟ್ ಸರ್ವಿಸಸ್ ಎಲ್ಲಾನು ಇರುತ್ತೆ. ಅದರಿಂದ ಹೋಲ್ ಟೀಮ್ ವರ್ಕ್ ಮಾಡ್ತಾರೆ ಅದರ ಎಲ್ಲರಿಗೂ. ಈ ಕಾಂಪ್ಲೆಕ್ಸ್ ಕಂಡೀಷನ್ಗೆ ಟೈಲರ್ ಮೇಡ್
ಥೆರಪಿ ನಾವು ಏನೇನು ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿಗೆ ಅನುಗುಣವಾಗಿ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಮುಂದಿನ ಜೀವನ ಯಾವ ರೀತಿ ಇಟ್ಕೋಬೇಕಂತ ಎಲ್ಲಾನು ಸಲಹೆ ಕೊಡಲಿಕ್ಕೆ ಚಾನ್ಸಸ್ ಇರುತ್ತೆ ಅದನ್ನೇ ಸ್ಟ್ರೋಕ್ ಸೆಂಟರ್ ಅಂತ ಹೇಳ್ತೀವಿ ಓಕೆ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಈ ಒಂದು ಬ್ರೈನ್ ಅಟ್ಯಾಕ್ ಆಗಿರಬಹುದು ಬ್ರೈನ್ ಸ್ಟ್ರೋಕ್ ಆಗಿರಬಹುದು ಈ ಬ್ರೈನ್ ಗೆ ಸಂಬಂಧಪಟ್ಟಂತ ಯಾವ ರೀತಿಗಳ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀನಿ ಅಂತ ಆಗಿರಬಹುದು ಸೋ ಎಲ್ಲದಕ್ಕೂ ವೀಕ್ಷಕರಿಗೆ ಮಾಹಿತಿನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ನಮಸ್ಕಾರ ವೀಕ್ಷಕರೇ ಇಷ್ಟತ್ತು ಕಾರ್ಯಕ್ರಮ ನೋಡಿದರ ಸೋ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗರು ಡಾಕ್ಟರ್ ಎನ್ ಕೆ ವೆಂಕಟರಮಣ ಅವರು ಕಂಪ್ಲೀಟ್ ಆಗಿ ನಿಮಗೆ ಬ್ರೈನ್ ಅಂದ್ರೆ ಬ್ರೈನ್ ಅಟ್ಯಾಕ್ ಬ್ರೈನ್ ಸ್ಟ್ರೋಕ್ ಸಿ ಬ್ರೈನ್ ಅಲ್ಲಿ ಕಾಣಿಸಿಕೊಳ್ಳುವಂತ ರಕ್ತಸ್ರಾವದ ಸಮಸ್ಯೆ ಒಂದು ಬ್ರೈನ್ ಅಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಬ್ಲಡ್ ಕ್ಲಾಟ್ಸ್ ಆಗಿರ್ಬೋದು ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ಸ್ ಇದಾವೆ ಸರ್ಜರಿ ಯಾವ ರೀತಿ ಇದೆ ಸೊ ಎಲ್ಲದರ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಯಾರಿಗೆ ಕಾರ್ಯಕ್ರಮದಲ್ಲಿ ಕರೆ ಸಿಕ್ಕಿಲ್ಲ ಯಾರಿಗೆ ಈ ರೀತಿಯ ಇನ್ನೂ ಪ್ರಶ್ನೆಗಳನ್ನ ಕೇಳೋದು ಬಾಕಿ ಇತ್ತು ಹೇಳುವಂಥದ್ದು ಇಷ್ಟೇ ನೇರವಾಗಿ BGS ಕ್ಲಿನಿಕಲ್ಸ್ ಗ್ಲೋಬಲ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ತಮಗಿರುವಂತಹ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಹೆಲ್ತ್ ಕೇರ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೆ ನಾನು ನಿಮ್ಮನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ